मे मातरिष्वन्नपितरतुलगुरो भ्रातरिष्टाप्तबन्धो स्वामिन्न सर्वान्तरात्मन्नजरजरयितर्जन्म मृत्या मयानाम् गोविन्दे देहि भक्तिम् भवति च भगवन्मूर्जिताम् निर्निमित्ताम् निर्व्याजाम् निश्चलाम् तद्गुणगणबृहतीम् चाश्वतीमाचुदेव नारायणम् नमस्कृत्य नरम् चैव नरोत्तमम् ती व्यास तथो जय मुदीर ये विजताम से मध्वस्त जगती गुरो महिष्ठा नाम प्रणतिमालिका पूर्ण ज्ञानाये पूर्णानन धीमे तन्नो व्यास प्रचोदया वैशंपा ಅವ್ಯಾಹರತಿ ಕೌಂತೆಯೇ ಧರ್ಮರಾಜೇ ಯುಧಿಷ್ಠಿರೇ ಅವ್ಯಾಹರತಿ ಕೌಂತೆಯೇ ಅಣ್ಣ ತಮ್ಮಂದಿರೆಲ್ಲ ಮಾತನಾಡಿದಾಗಲೂ ಕೂಡ ತಮ್ಮಂದಿರೆಲ್ಲ ಮಾತನಾಡಿದಾಗಲೂ ಅವ್ಯಾಹರತಿ ಧರ್ಮರಾಜ ಏನೂ ಮಾತನಾಡ್ತಾ ಇಲ್ಲ ಅವರೆಲ್ಲ ವೇದಕ್ಕೆ ತಕ್ಕ ಹಾಗೆ ಮಾತನಾಡಿದ್ದಾರೆ ಆದರೂ ಮಾತನಾಡದೆ ಹೋದಾಗ ದ್ರೌಪದಿ ಮಾತನಾಡಿದ್ದು ಮಹಾಭಿಜನ ಸಂಪನ್ನ ಅಭ್ಯಭಾಚತ ರಾಜಾನಂ ನಂ ದ್ರೌಪದಿ ಶ್ರೀಮತಿ ಒಳ್ಳೆಯ ಕಾಂತಿ ಇರುವ ಆಯತಲೋಚನಾ ಅಗಳ ಕಣ್ಗಳ ಚೆಲುವೆಯಾದ ಯೋಷಿತಾಂಬರ ಹೆಣ್ಣು ಮಕ್ಕಳಲ್ಲಿ ಅತ್ಯಂತ ಶ್ರೇಷ್ಠಳಾದ ಮಹಾಭಿಜನ ಸಂಪನ್ನ ಅತ್ಯಂತ ಕುಲೀನವಾದ ನಡುವಳಿಕೆಯ ಅತ್ಯಂತ ವಿದುಷಿಯಾದ ದ್ರೌಪದಿ ಮಾತನಾಡಿದಳು ಆಸೀನ ವೃಷಭಂ ರಾಜ್ಞಾಂ ಭ್ರಾತೃಭಿ ಪರಿವಾರಿತಂ ಸಿಂಹ ಶಾರ್ದೂಲ ಸದೃಶೈ ವಾರಣೈರಿವ ತಮ್ಮಂದಿರ ನಡುವೆ ಕುಳಿತು ನಡುವೆ ಕುಳಿತು ಆನೆಗಳ ಗುಂಪಿನ ನಾಯಕನಂತೆ ಇರುವ ಆ ರಾಜರಷಭ ರಾಜರಲ್ಲಿ ಶ್ರೇಷ್ಠನಾದ ಯುಧಿಷ್ಠಿರನನ್ನ ಹೇಳಿದಳಂತೆ ಅಭಿಮಾನವತಿ ನಿತ್ಯಂ ವಿಶೇಷೇಣ ಯುಧಿಷ್ಠಿರೇ ಲಾಳಿತಾ ಸತತಂ ರಾಜ್ಞಾ ನಿದರ್ಶಿನಿ ಅಭಿಮಾನವತಿ ಯೋಗ್ಯವಾದ ಭಾವನೆಯನ್ನು ಹೊಂದಿರುವ ವಿಶೇಷೇಣ ಯುಧಿಷ್ಠಿರೇ ಧರ್ಮರಾಜನಲ್ಲಿ ಲಾಳಿತ ಧರ್ಮರಾಜನ ಪ್ರೀತ್ಯಾಸ್ಪದಳಾಗಿದ್ಲು ಯಾಕೆ ಅಂದರೆ ಧರ್ಮಾಧರ್ಮ ನಿದರ್ಶಿನಿ ಧರ್ಮ ಯಾವುದು ಅಧರ್ಮ ಯಾವುದು ಅನ್ನೋದು ಚೆನ್ನಾಗಿ ಗೊತ್ತು ಅವಳಿಗೆ ವೇದ ವೇದಾಂತಗಳಲ್ಲಿ ಅವಳಿಗೆ ಇದ್ದ ಆ ಹೋಲ್ಡ್ ಆ ಒಂದು ವೈದುಷ್ಯ ಇತ್ತು ಅವಳಿಗೆ ಆಮಂತ್ರಯಿತ್ ಶುಶ್ರೋಣೀ ಸಾಂಪರಮವಲ್ಗುಣ ಭರ್ತಾರೇಕ್ಷ್ಯ ತೋ ವಚನಮತ್ ಅವನನ್ನ ಆಮಂತ್ರಯಿತ್ವ ಧರ್ಮರಾಜ ಕೇಳುವಂತ ನುಡಿದು ಇಂಪಾದ ದನಿಯಿಂದ ಗಂಡನನ್ನ ನೋಡಿ ಹೀಗೆ ಹೇಳಿದಳಂತೆ ದ್ರೌಪದೀ ಇಮೇತೆ ತೆ ಭ್ರಾತರ ಪಾರ್ಥ ಶುಷ್ಯಂತೆ ಸ್ತೋಕಕ ಇವ ತ್ವಾಂ ಪಶ್ಯಮಾನಾ ಮಾನ ತಿ ನ ಚೈನಾನ್ ಅಭಿನಂದಸೇ ರಾಜ ಈ ನಾಲ್ಕು ಜನ ನಿನ್ನ ಮುಖ ನೋಡ್ತಾ ಕೂತಿದ್ದಾರೆ ಏನು ಮಾಡಬೇಕು ಅನ್ನೋದನ್ನ ನಮ್ಮ ರಾಜ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ನಿನ್ನ ಮುಖ ನೋಡ್ತಾ ಕೂತಿದರೆ ನೀನು ನ ಚೈನಾನ್ ಅಭಿನಂದಸೆ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇಲ್ಲ ಅವರನ್ನು ಸಂತೋಷಗೊಳಿಸ್ತಾ ಇಲ್ಲ ನಂದಯೈತಾನ್ ಮಹಾರಾಜ ಮತ್ತಾನಿವ ಮಹಾದ್ವಿಪಾನ್ ಉಪಪನ್ನೇನ ವಾಕ್ಯೇನ ಸತತಂ ದುಃಖಭಾಗಿನಃ ನಂದಯ ಮೊದಲು ಅವರನ್ನು ಸಂತೋಷಗೊಳಿಸು ಉಪಪನ್ನೇನ ವಾಕ್ಯೇನ ಯೋಗ್ಯವಾದ ಮಾತಿನಿಂದ ಸಂತೋಷಗೊಳಿಸು ನಿನ್ನ ತಮ್ಮಂದಿರಾಗಿ ಅವರು ಯಾವತ್ತು ಸುಖಪಟ್ಟಿದ್ದಾರೆ ಸತತಂ ದುಃಖಭಾಗಿನ ಯಾವಾಗಲೂ ನಿನ್ನ ಹಿಂದೆ ಇರೋದರಿಂದ ನಿನ್ನ ಅನೇಕ ನಿರ್ಧಾರಗಳಿಂದ ಅವರು ದುಃಖವನ್ನು ಅನುಭವಿಸಿದ್ದಾರೆ ಅವರನ್ನು ನೋಡಿಯಾದರೂ ಇವರನ್ನು ಸಂತೋಷಗೊಳಿಸಬೇಕು ಅಂತ ಇರಬೇಕಲ್ವಾ ನಿನ್ನನ್ನು ಉತ್ಕಟವಾಗಿ ಪ್ರೀತಿಸುವವರಿಗೆ ದುಃಖವನ್ನೇ ನೀಡುವುದು ನಿನ್ನನ್ನು ಉತ್ಕಟವಾಗಿ ದ್ವೇಷಿಸುವವರಿಗೆ ಸಂತಸವನ್ನು ನೀಡೋದು ಕಥಂ ದ್ವೈತವನೇ ರಾಜನ್ ಪೂರ್ವ ಮುಕ್ತ ತಥಾವಚ ಭ್ರಾತೃ ನೇತಾನ್ಸ್ತುಸಹಿತಾನ್ ತಪಾರ್ಧಿತಾನ್ ದ್ವೈತವನದಲ್ಲಿ ಬಿಸಿಲಿನಿಂದ ಕಂಗೆಟ್ಟು ಚಳಿಗೆ ನುಡುಗಿ ಮಳೆಗೆ ಒದ್ದಾಡ್ತಾ ಇರುವ ನಿನ್ನ ತಮ್ಮಂದಿರನ ಕುರಿತು ಏನಂದೆ ವಯಂ ಹುರ್ಯೋಧನ ಹೃಧೇ ವಯಂ ಮೇದಿ ಸಂಪೂರ್ಣ ಆಹವೆ ವಿಜಯೈಚಿಣ ತಮ್ಮಂದಿರ ದುರೋಧನನನ್ನ ನಾವು ಕೊಂದು ಭೂಮಿಯನ್ನ ಉಣ್ಣೋಣ ಯುದ್ಧದಲ್ಲಿ ನಾವು ಗೆಲ್ಲೋಣ ನ್ವೀರಾಶ್ಶ ರಥಾ ಹಿಹತ್ಯ ಚ ಮಹಾದ್ವಿಪಾನ್ ಸಸಾದ ಬೀರರಿಂದ ಮಹಾ ಮನುಷ್ಯರನ್ನೂ ಆನೆಗಳನ್ನು ಕೊಂದು ಈ ಭೂಮಿಯನ್ನು ಅನುಭವಿಸೋಣ ತಜೇಮ ವಿವಿಧೈರ್ಯಜ್ಞೈ ಸಮೃದ್ಧೈರಾಪ್ತ ದಕ್ಷಿಣೈ ವನವಾತಗತಂ ದುಃಖಂ ಭವಿಷ್ಯತಿ ಸುಖಾಯನಃ ಥರಥರದ ಯಜ್ಞಗಳಿಂದ ದೇವರನ್ನ ಆರಾಧಿಸೋಣ ವನವಾಸದಲ್ಲಿರುವ ಈ ದುಃಖ ಮುಂದೆ ಸುಖವಾಗಿ ಪರಿವರ್ತನೆಯಾಗತ್ತೆ ಅಂತ ಹೇಳ್ತಾ ಇದ್ದೆ ಅಲ್ವಾ ನಿನ್ನ ಮಾತಿಗೆ ಬೆಲೆ ಬೇಡುವೋ ಇತ್ಯೇತಾನೇವ ಮುಕ್ತ ಸ್ವಯಂ ಧರ್ಮಭೃತಾಂವರ ಕಥಮದ್ಯ ಪುನರ್ವೀರ ವಿಹಂಸಿಮನಾಂಸ್ಯುತಾ ಹೀಗೆ ಅವಾಗ ಹೇಳಿ ಈಗ ಅಯ್ಯೋ ಕೊಂದಿದ್ದು ತಪ್ಪಾಯಿತು ಅಂತಂದ್ರೆ ನಿನಗಾಗಿ ಕಷ್ಟಪಟ್ಟ ಅವರು ಏನಾಗಬೇಡ ಅಲ್ವಾ ನಕ್ಲಿ ಬೋ ವಸುಧಾಂಭುಂಕ್ತೆ ನಕ್ಲೀಬೋ ರಾಜ್ಯಮಶ್ನುತೆ ನಕ್ಲೀಬಸ್ಯ ಗೃಹೇ ಪುತ್ರ ವಿತ್ತವಾ ಸತೇ ಕಡೆಯಲ್ಲಿ ಎದೆಗುಂದುವವನು ಭೂಮಿಯ ಭೋಗವನ್ನು ಉಣಲಾರ ಎದೆಯಲ್ಲಿ ಧೈರ್ಯವಿರದವ ಅಳ್ಳೆದೆಯವ ರಾಜ್ಯವನ್ನು ಉಣಲಾರ ನಪುಂಸಕನ ಮನೆಯಲ್ಲಿ ಮಕ್ಕಳು ಚೆನ್ನಾಗಿ ಬೆಳೆಯುವುದಿಲ್ಲ ಹೇಡಿತನವನ್ನೇ ಮೈಗೂಡಿಸಿಕೊಳ್ಳುತ್ತಾರೆ ನಾದಂಡ ಕ್ಷತ್ರಿಯೋ ಭಾತಿ ನಾದಂಡೋ ಭೂಮಿ ಮಶ್ನುತೆ ನಾದಂಡಸ್ಯ ಪ್ರಜಾರಾಜನ್ ಸುಖ ಮೇಧಂತಿ ಭಾರತ ದುರ್ಯೋಧನಾದಿಗಳು ತಪ್ಪು ಮಾಡಿದ್ದಾರೆ ತಪ್ಪಿಗೆ ನೀನು ಕೊಟ್ಟಿದ್ದು ಶಿಕ್ಷೆ ನಾದಂಡೋ ಕ್ಷತ್ರಿಯೋ ಭಾತಿ ತಪ್ಪಿಗೆ ಶಿಕ್ಷೆ ಕೊಡದ ಕ್ಷತ್ರಿಯ ಈ ಭೂಮಿಯಲ್ಲಿ ಇರೋದೇ ವೇಸ್ಟ್ ದಂಡೋ ಭೂಮಿ ಮಷ್ಣುತೆ ಅದಂಡ ಯಾರೂ ತಪ್ಪಿಗೆ ಶಿಕ್ಷೆ ಕೊಡುವುದಿಲ್ಲ ಅವನು ಭೂಮಿಯನ್ನು ಉಣಲಾರ ತಪ್ಪಿಗೆ ಶಿಕ್ಷೆ ಕೊಟ್ರೇನೆ ಅದು ರಾಜ್ಯ ತಪ್ಪಿಗೆ ಶಿಕ್ಷೆ ಕೊಡದೇ ಹೋದರೆ ಅದನ್ನು ರಾಜ್ಯ ಅಂತರೇನದನ್ನು ನಾದಂಡಸ ಪ್ರಜಾ ರಾಜನ್ ಯಾರು ಶಿಕ್ಷೆ ಕೊಡೋದಿಲ್ಲ ಅವರ ಪ್ರಜೆಗಳು ಸುಖವನ್ನು ಹೊಂದುವುದಿಲ್ಲ ಯಾಕೆಂದರೆ ಬಲಿಷ್ಠರು ಶಿಕ್ಷೆಗೆ ಹೆದರೋದಿಲ್ಲ ತಮಗಿಂತ ಚಿಕ್ಕವರ ಮೇಲೆ ಅನ್ಯಾಯ ಮಾಡುತ್ತಾರೆ ಆಗ ಪ್ರಜೆಗಳೆಲ್ಲ ದುಃಖವನ್ನು ಅನುಭವಿಸುತ್ತಾರೆ ಅದರಿಂದಾಗಿ ದಂಡವಿಲ್ಲದೆ ರಾಜನಿಲ್ಲ ಒಂದು ಪೀನಲ್ ಕೋಡ್ ಇರಲೇಬೇಕು ಆ ಪೀನಲ್ ಕೋಡ್ ಏನು ಪ್ರಯೋಜನ ಇಲ್ಲ ಪೀನಲ್ ಕೋಡ್ ಅನ್ನ ನಾನು ಅನುಸರಿಸೋದಿಲ್ಲ ಹಿಂಸೆ ಆಗತ್ತೆ ಅಂತ ನೀನು ಹೇಳೋದಾದ್ರೆ ರಾಜ್ಯ ಯಾಕೆ ಬೇಕು ಸದೇವಾತುರ ಗಂಧರ್ವೈ ಅಪ್ಸರೋಭಿರ್ವಿಭೂಷಿತ ರಕ್ಷೋಭಿರ್ಗುಶ್ಚ ಕೈರ್ನಾಗೈ ಮನುಷ್ಯ್ಚ ವಿಭೂಷಿತ ತ್ರಿವರ್ಗೇಣ ಸಂಪೂರ್ಣ ತ್ರಿವರ್ಗಸ್ಯಾಗಮೇನ ಚ ದಂಡೇ ನಭ್ಯಾಹೃತ ಜಗದ್ಭೋಗಾಯ ಕಲ್ಪತೆ ತ್ರಿವರ್ಗೇಣ ಚ ಸಂಪೂರ್ಣಂ ಧರ್ಮ ಅರ್ಥ ಕಾಮ ಇವುಗಳು ಧರ್ಮಾರ್ಥ ಕಾಮಗಳೆಂಬ ಫಲವನ್ನು ಪಡೆಯದೆ ಜಗತ್ತೆಲ್ಲ ಹಾಳಾಗಿ ಹೋಗುತ್ತೆ ದಂಡ ಇಲ್ಲದೆ ಹೋದರೆ ದಂಡ ಇದ್ರೆ ಧರ್ಮದಲ್ಲಿ ಇರ್ತಾನೆ ದಂಡ ಇದ್ದರೆ ಹಣದ ಹರಿವು ಮಿತವಾಗಿ ಇರುತ್ತೆ ದಂಡ ಇತ್ತು ಅಂತಂದ್ರೆ ಎಲ್ಲರ ಕಾಮನೆಯೂ ಅವರವರ ಯೋಗ್ಯತೆಗೆ ಅವಶ್ಯಕತೆಗೆ ತಕ್ಕಂತೆ ಈಡೇರುತ್ತೆ ದಂಡ ಅಂತ ಒಂದಿಲ್ಲ ಅಂತಂದ್ರೆ ಎಲ್ಲವೂ ಅವ್ಯವಸ್ಥಿತ ಅದರಿಂದಾಗಿ ನೀನು ಬೇರೆ ದೃಷ್ಟಿ ನೋಡ್ಕೋಬೇಕು ಬೇರೆ ದೃಷ್ಟಿ ಇಟ್ಕೊಳ್ಬೇಕು ಏನದು ಬೇರೆ ದೃಷ್ಟಿ ದಂಡ ಅನ್ನೋದು ಅಂದರೆ ಶಿಕ್ಷೆ ನಾನು ಕೊಟ್ಟಿದ್ದೇನೆ ಯಾರು ಕೊಟ್ಟಿದ್ದೇನೆ ಅಪರಾಧಿಗಳಿಗೆ ಕೊಟ್ಟಿದ್ದೇನೆ ಅಪರಾಧಿಗಳು ಯಾರು ದುರ್ಯೋಧನಾದಿಗಳು ಏನು ಅಪರಾಧ ಮಾಡಿದರೆ ಧರ್ಮ ವಿರುದ್ಧವಾಗಿ ಮಾಡಿದ್ದಾರೆ ಧರ್ಮ ವಿರುದ್ಧವಾದ ದಾರಿಯಲ್ಲಿ ಅರ್ಥವನ್ನು ಕಸಿದುಕೊಂಡಿದ್ದಾರೆ ಅವರು ಕಾಮನೆ ಅನ್ನೋದು ಶಾಸ್ತ್ರಕ್ಕೆ ಅನುಗುಣವಾಗಿ ಇರಲಿಲ್ಲ ಜಗತ್ತಿಗೆ ಹಿತವಾಗಿಯೂ ಇರಲಿಲ್ಲ ಸ್ವಯಂಭುವಂ ಮಹೀಪಾಲ ಆಗಮಂ ಶೃಣು ಶಾಶ್ವತ ವಿಪ್ರಾಂ ವಿಚ ವಿಶಾಂಪೇ ಸ್ವಾಂಭುಮನು ಅವನ ಏನು ಹೇಳಿದ್ದಾನೆ ಅಂತ ಕೇಳು ಅದೆಲ್ಲ ಜ್ಞಾನಿಗಳಿಗೂ ತಿಳಿದಿದೆ ನಿನಗೂ ತಿಳಿದಿದೆ ನೆನ್ಪಿಸ್ತಾ ಇದ್ದೀನಷ್ಟೇ ಅರಾಧಕೇ ಹಿ ವಿದೃತೆ ಭಯಾತ್ ರಕ್ಷಾರ್ಥಮಶ್ಚ ಲೋಕಸ್ಯ ರಾಜಾನ ಜತ್ ಪ್ರಭು ಈ ಲೋಕದಲ್ಲಿ ರಾಜನಿಲ್ಲದಾಗ ಎಲ್ಲರೂ ಎಲ್ಲರಿಂದ ಭಯ ಪಡ್ತಾ ಇದ್ರು ಅವರ ರಕ್ಷಣೆಗಾಗಿಯೇ ಈ ರಾಜ್ಯ ಅನ್ನುವ ವ್ಯವಸ್ಥೆ ಮಹಾಕಾಯಂ ಮಹಾವೀರ್ಯಂ ಪಾಲನೆ ಜಗತ್ತಕ್ಷಮ ಅನಿಲಗ್ನಿ ಯಮಾರ್ ಇಂದ್ರಣಸ್ಯ ಚಂದ್ರವಿತ್ತೇತೋಶ್ಚವ ಮಾತ್ರ ಸೂರ್ಯನ ಅಗ್ನಿಯ ಯಮನ ಗಾಳಿಯ ಇಂದ್ರನ ವರುಣನ ಚಂದ್ರನ ಕುಬೇರನ ಅಂಶಗಳನ್ನ ಒಬ್ಬ ವ್ಯಕ್ತಿಯಲ್ಲಿ ಇಟ್ಟಿದ್ದಾರೆ ಅವನೇ ರಾಜ ಯಾಕೆಂದ್ರೆ ಅವನು ಗಾಳಿಯಂತೆ ಎಲ್ಲ ಕಡೆ ಅಧಿಕಾರ ಹೊಂದಿರ್ತಾನೆ ಗಾಳಿಯ ಮೇಲೆ ಅಧಿಕಾರ ಹೊಂದಿರ್ತಾನೆ ಗಾಳಿಯ ಮೇಲೂ ಅಧಿಕಾರ ಇದೆ ನೀವು ಇವತ್ತು ಪ್ರಜಾಪ್ರಭುತ್ವ ಅಂತ ಏನೇ ಹೇಳಬಹುದು ಸರ್ಕಾರದ ಕೈನಲ್ಲಿ ಗಾಳಿಯ ಮೇಲಿನ ಹೋಲ್ಡ್ ಇದೆ ಅದರಿಂದಾಗಿ ನೀವು ಉಸಿರಾಡಬಾರದು ಅಂತ ಅವರಂದ್ರೆ ಅದೇ ಮರಣದಂಡನೆ ಅದರಿಂದಾಗಿ ಗಾಳಿಯ ಅಂಶ ಇದೆ ಗಾಳಿ ಎಲ್ಲ ಕಡೆ ಇರುವಂತೆ ಅವನ ಸೀಮಿತ ಪ್ರದೇಶಗಳಲ್ಲಿ ಎಲ್ಲ ಕಡೆಗೂ ಅವನ ಹೋಲ್ಡ್ ಇರುತ್ತೆ ಬೆಂಕಿಯಂತೆ ಉರಿಯುತ್ತಾನೆ ಯಮನಂತೆ ಶಿಕ್ಷೆ ಕೊಡ್ತಾನೆ ಸೂರ್ಯ ಹೇಗೆ ನೀರನ್ನು ತೆಗೆದುಕೊಂಡು ಆಮೇಲೆ ಮಳೆಗಾಲದಲ್ಲಿ ತಿರುಗಿ ಕೊಡ್ತಾನೋ ಬೇಸಿಗೆ ಕಾಲದಲ್ಲಿ ನೀರು ಹೀರಿ ಮಳೆಗಾಲದಲ್ಲಿ ಕೊಡ್ತಾನೆ ಆ ರೀತಿ ರಾಜ ತೆರಿಗೆಯನ್ನು ಪಡೆದು ಮತ್ತೆ ನಿಮಗೆ ಮರಳಿ ಕೊಡ್ತಾನೆ ಇಂದ್ರಸ್ಯ ಭೋಗ ಇದೆ ಅವನಿಗೆ ರಾಜನಿಗೆ ವರುಣಸ್ಯ ಚ ವರುಣ ಪಾಶದಿಂದ ನಮ್ಮನ್ನು ಹಾಕುವ ಹಾಗೆ ಅವನು ನಮ್ಮನ್ನು ಕಟ್ಟಬಹುದು ಅಲ್ಲದೆ ವರುಣ ರತ್ನಾಕರ ರತ್ನಗಳಿಗೆ ಸಂಪತ್ತಿಗೆ ಆಕರ ಆ ರೀತಿ ರಾಜನಲ್ಲಿ ಸಂಪತ್ತು ಇರಬೇಕು ಚಂದ್ರನಂತೆ ಪ್ರಜೆಗಳನ್ನ ಉದ್ರೇಕಗೊಳಿಸಬೇಕು ಒಳ್ಳೆಯ ಕಾರ್ಯಕ್ಕೆ ಕುಬೇರನಂತೆ ಹಣವನ್ನು ಚಲ್ಲಬೇಕು ಆದ್ದರಿಂದಾಗಿ ಯಸ್ಮಾದೇತಾಂ ಸುರೇಂದ್ರಾಣ ಸಂಭವತ್ಯಂ ಚತೋ ಚ ತಸ್ಮಾದಿಭವತ್ಯ ಸರ್ವಭೂತಾನಿತೆಜತ ಈ ಎಲ್ಲ ದೇವತೆಗಳ ಆವೇಶ ಅವನಲ್ಲಿ ಇರುತ್ತೆ ಅದಕ್ಕಾಗಿಯೇ ಅಭಿಷೇಕ ಮಾಡಿ ಅವನಲ್ಲಿ ಆವಾಹನೆ ಮಾಡುವಂಥದ್ದು ಎಲ್ಲ ಪ್ರಜೆಗಳನ್ನು ತಪ್ಪು ಮಾಡಿದವರನ್ನ ಶಿಕ್ಷೆ ಕೊಡ್ತಾನೆ ತಪತ್ಯಾದಿತ್ಯವಚ್ಚೈವ ಚಕ್ಷುಂಸಿತ ಮನಂಸಿತ ನೈನಂ ಭುವಿ ಶಕ್ನೋತಿ ಕಶ್ಚಿಪ್ಯಭಿವೀಕ್ಷಿತು ಸೂರ್ಯ ಕಾವು ಕೊಡ್ತಾನೆ ನಮ್ಮ ಕಣ್ಣು ಕಾಣುವಂತೆ ಮಾಡುತ್ತಾನೆ ಮನಸ್ಸಿಗೆ ಬೇಗೆಯನ್ನು ನೀಡುತ್ತಾನೆ ಅವನನ್ನು ಯಾರೂ ದಿಟ್ಟಿಸಿ ನೋಡಲಾಗುವುದಿಲ್ಲ ಹಾಗೆ ರಾಜನನ್ನು ಎದುರಿಸಲಾಗುವುದಿಲ್ಲ ಸೋಗ್ನಿರ್ಭವತಿ ವಾಯುಶ್ಚ ಸೋರ್ಕಃ ಸೋಮಶ್ಚ ಧರ್ಮರಾಟ್ ಯುಬೇರಸ್ತ ವರುಣಃ ಸಮ್ರ ಪ್ರತಾಪವಾನ್ ಹೀಗೆ ಕುಬೇರನ ವರುಣನಾಮ್ ಇಂದ್ರನ ಪಿತಾಮಹಸ್ಯ ದೇವಸ್ಯ ಬ್ರಹ್ಮದೇವರ ವಿಷ್ಣುವಿನ ಸದಾಶಿವನ ಋಷಿಗಳ ತೇಜಸ್ಸೆಲ್ಲವೂ ಅವನಲ್ಲಿ ಪ್ರತಿಷ್ಠಿತವಾಗಿರುತ್ತೆ ಬಾಲೋಪಿ ನಾವಮಂತವ್ಯೋ ಮನುಷ್ಯ ಇತಿ ಭೂಮಿಪ ಮಹತಿ ದೇವತಾ ಶೇಷ ತಿಷ್ಠತೀ ಬಾಲಕನಾದರೂ ರಾಜನನ್ನ ಅವಮಾನ ಮಾಡಬಾರದು ಯಾಕೆಂದ್ರೆ ಅಭಿಷೇಕ ಆದೊಡನೆ ದೇವತೆ ಅವರಲ್ಲಿ ಸನ್ನಿಧಾನವನ್ನು ಹೊಂದಿರುತ್ತಾರೆ ದೇವತೆಗಳು ಏಕಮೇವ ದಹತ್ಯ ನರಂ ದುರುಪಸರ್ಪಿಣಂ ಕುಲಂ ದಹತಿ ರಾಜಾಗ್ನಿ ಸಪಶುದ್ರವ್ಯ ಸಂಚಯಂ ಬೆಂಕಿ ಹೊತ್ತಿಕೊಂಡರೆ ಒಬ್ಬ ಸತ್ತಾನು ಆದರೆ ರಾಜ ಮುನಿದರೆ ಪೀಳಿಗೆಯನ್ನೇ ಸುಡುತ್ತಾನೆ ಧೃತರಾಷ್ಟ್ರ ಕುಲಂ ದಗ್ಧಂ ಕ್ರೋಧೋದ್ಭೂತೆ ನವಹ್ನಿ ನ ತಲ್ಲೋಕಸ್ಯ ಸಂಶಯೋ ತಲ್ಲೋಕಸ್ ವಿದ್ಯತೆ ಅಂತಹ ರಾಜನನ್ನು ಎದುರು ಹಾಕಿಕೊಂಡ ದುರ್ಯೋಧನ ಅವನಿಡೀ ಕುಲ ಸುಟ್ಟಿತು ಇದು ಎಲ್ಲರಿಗೂ ಗೊತ್ತು ಕುಲಜೋ ವೃತ್ತ ಸಂಪನ್ನೋ ಧಾರ್ಮಿಕ ಮಹಿಪತಿ ಪ್ರಜಾ ಪಾಲನೆ ಯುಕ್ತ ಪೂಜ್ಯತೆ ದೈವತೈರಪಿ ಕುಲೀನಾದವ ಒಳ್ಳೆ ನಡತೆಯನ್ನು ಹೊಂದಿರುವವ ಧರ್ಮ ಧರ್ಮ ಅಂದರೆ ಒಳಗಡೆಯ ಮತ್ತೆ ಹೊರಗಡೆಯ ಶಿಸ್ತು ಧರ್ಮ ಅಂದ್ರೆ ಮತ್ತೇನು ಅಲ್ಲ ಸರಳವಾಗಿ ಹೇಳಬೇಕು ಎಲ್ಲ ಗ್ರಂಥಗಳ ಧರ್ಮದ ಬಗೆಗಿನ ಚಿಂತನೆಯನ್ನು ಹೇಳಬೇಕು ಅಂದ್ರೆ ಇಷ್ಟು ಒಳಗಡೆಯ ಹೊರಗಡೆಯ ಶಿಸ್ತು ಅದೇ ಧರ್ಮ ಈ ಧಾರ್ಮಿಕನಾದವ ಭೂಮಿಯ ಒಡೆಯ ಇವನು ಹೀಗಿದ್ರೆ ದೇವತೆಗಳು ಅವನನ್ನು ಗೌರವಿಸ್ತಾರೆ ಕಾರ್ಯಂ ಯೋವೇಕ್ಷ ಶಕ್ತಿಂಚ ದೇಶ ಕಾಲೌಚ ತತ್ವತಃ ಕುರುತೇ ಧರ್ಮಸಿದ್ಧರ್ಥಂ ವೈಶ್ವರೂಪ್ಯಂ ಪುನಃ ಆಗಬೇಕಾದ ಕೆಲಸ ಕೆಲಸವನ್ನು ಸಾಧಿಸಲಿಕ್ಕೆ ಇರಬೇಕಾದ ಶಕ್ತಿ ಇರುವ ದೇಶ ಇರುವ ಕಾಲ ಇವೆಲ್ಲವನ್ನು ನೋಡಿ ಅವನು ಧರ್ಮಕ್ಕಾಗಿ ಮುಂದುವರಿತಾನೆ ತಸ್ಯ ಪ್ರಸಾದೆ ಪದ್ಮಾಶ್ರೀ ವಿಜಯಶ್ಚ ಪರಾಕ್ರಮೆ ಮೃತ್ಯುಶ್ಚ ವಸತಿ ಕ್ರೋಧೆ ಸರ್ವತೇಜೋಮಯೋಹಿತ ಅವನು ಒಲಿದರೆ ಒಲಿದಂತೆ ಅವನು ಪರಾಕ್ರಮ ಮಾಡಿದರೆ ಗೆಲ್ಲಲೇಬೇಕು ಅವನು ಮುನಿದರೆ ಮರಣವೇ ಗತಿ ಎಲ್ಲ ತೇಜಸ್ಸು ಅವನಲ್ಲಿ ಇದೆ ತಮ್ಯಸ್ತು ದ್ವೇಷ್ಟಿ ಸಮೋಹಾತ್ ಸ ವಿನಶ್ಯತಿ ಮಾನವ ತಾಚು ವಿನಾಚಾಯ ರಾಜಾಪಿ ಕುರುತೆ ಮನಃ ಅವನನ್ನ ದ್ವೇಷ ಮಾಡಿದರೆ ಅದು ಸರಿ ಇರೋದಿಲ್ಲ ತಸ್ಮಾಧರ್ಯಂ ಯಮಿಷ್ಟೇಚು ಸಂವ್ಯವಸ್ಯತಿ ಪಾರ್ಥಿವ ಅನಿಷ್ಟಂ ಚಾಪ್ಯನಿಷ್ಟೇಶು ತದ್ಧರ್ಮಂ ನ ವಿಚಾಲಯೇತ್ ಅದರಿಂದ ಧರ್ಮ ಅನ್ನೋದು ಅವನಿಗೂ ಪ್ರೇರಕ ಆಗಿರಬೇಕು ಉಚ್ಚೃಂಖಲನಾಗಿ ಡಿಕ್ಟೇಟರ್ ಆಗುವಂತ ನಾವು ಹೇಳಲಿಲ್ಲ ನೀವು ಈ ತನಕದ ಡಿಕ್ಟೇಟರ್ಗಳನ್ನು ನೋಡಿ ಅದರಲ್ಲಿ ಒಬ್ಬನೂ ಇವ್ರ ಭಾಷೆಯಲ್ಲಿ ಹೇಳೋದಾದರೆ ಹಿಂದೂ ಇಲ್ಲ ಎಲ್ಲ ಡಿಕ್ಟೇಟರ್ಗಳನ್ನು ನೋಡಿ ಇವ್ರ ಭಾಷೆಯಲ್ಲಿ ಹೇಳೋದಾದರೆ ಒಬ್ಬನೂ ಸನಾತನ ಧರ್ಮಾನುಯಾಯಿ ಇಲ್ಲ ನೋಡಿಬೇಕಂದ್ರೆ ರಾಬರ್ಟ್ ಮುಗಾಬೆ ಯಾರು ಅಡೋಲ್ಫ್ ಹಿಟ್ಲರ್ ಯಾರು ಇಲ್ಲ ಒನ್ ಮನುಸ್ಮೃತಿಯಿಂದ ಸ್ಫೂರ್ತಿ ಪಡೆದ ಅಂತ ಮೈನ್ ಚೆಂಫಲ್ ಇದೆ ಮೈನ್ ಕೆಂಫ್ ಅಂತ ಹೇಳಿ ಹಿಟ್ಲರ್ನ ಆತ್ಮಕಥನ ಕೆಂಫ್ ಅಂದ್ರೆ ಯುದ್ಧ ಜರ್ಮನ್ನಲ್ಲಿ ಮೈನ್ ಕೆಂಫ್ ಅಂತಂದ್ರೆ ನನ್ನ ಹೋರಾಟ ಅಂತ ಅದರೊಳಗೆ ಮನುಸ್ಮೃತಿ ಬಗ್ಗೆ ಬರೆದಿದ್ದಾರೆ ಅದೊಂದು ತಪ್ಪರ್ಥ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ಯಾರು ಹೊಣೆ ಅದರಿಂದ ಧರ್ಮ ಅನ್ನೋದು ಅವನಿಗೆ ಪ್ರೇರಕ ಆಗಿರಬೇಕು ಧರ್ಮದ ಹಿನ್ನೆಲೆಯಲ್ಲಿ ನಡಿಬೇಕು ಸ ರಾಜ ಪುರುಚೋ ದಂಡ ಸನೆತ ಶಾಸಿತ ಚತಃ ವರ್ಣಾಂ ಆಶ್ರಮಾಣಾಂಚ ಚ ಧರ್ಮ ಪ್ರಭು ರಥ ವ್ಯಯ ವರ್ಣಾಶ್ರಮಗಳೇ ಮೊದಲಾದ ಧರ್ಮದ ಬಗ್ಗೆ ಅವನಿಗೆ ಕಲ್ಪನೆ ಇರಬೇಕು ಆ ಧರ್ಮವನ್ನು ಅಮಲುಪಡಿಸಲಿಕ್ಕೆ ಅವನು ಶಿಕ್ಷೆ ಕೊಡಬೇಕು ದಂಡವೇ ಪ್ರಜೆಗಳನ್ನು ಹದ್ದು ಇಡುತ್ತದೆ ದಂಡವೇ ರಕ್ಷಿಸುತ್ತದೆ ದಂಡ ಸುಪ್ತೇಶು ಜಾಗರ್ತಿ ಮಲಗಿರುವಾಗಲೂ ದಂಡ ಎದ್ದಿರತ್ತೆ ಅಂದ್ರೆ ಏನರ್ಥ ಕಾನೂನು ಯಾವಾಗಲೂ ಇರುತ್ತೆ ದಂಡಂ ಧರ್ಮಂ ವಿದುರ್ಬುಧ ದಂಡವೇ ಧರ್ಮ ಸಾಧನ ಇಲ್ಲ ಅಂದ್ರೆ ಯದ್ವಾ ತದ್ವಾ ಮುಂದುವರಿಯುತ್ತಾರೆ ಸುಸಮೀಕ್ಷ ದಂಡಃ ಚೆನ್ನಾಗಿ ನೋಡಿ ದಂಡವನ್ನಿತ್ತವ ಶಿಕ್ಷೆಯನ್ನಿತ್ತವ ಪ್ರಜೆಗಳನ್ನು ಆನಂದಗೊಳಿಸ್ತಾನೆ ಅಸಮೀಕ್ಷ ಪ್ರಣೀತಸ್ತು ವಿನಾಚಯತಿ ಸರ್ವಶಃ ನಿರಪರಾಧಿಗಳಿಗೆ ಶಿಕ್ಷೆ ಕೊಟ್ರೆ ಅದೌನನ್ನೇ ನಾಶ ಮಾಡುತ್ತೆ ಯದಿನ ಪ್ರಣಯದ್ರಾಜ ದಂಡಂ ದಂಡೇ ಸ್ವತಂತ್ರ ಜಲೆ ಮತ್ಸಾ ನಿವಾಧಕ್ಷನ್ ದುರ್ಬಲಾನ್ ಬಲವತ್ತರಾ ದಂಡವಿರದಿದ್ದರೆ ಸಾಗರದಲ್ಲಿ ದೊಡ್ಡ ಮೀನು ಚಿಕ್ಕ ಮೀನುಗಳನ್ನು ನುಂಗುವ ಹಾಗೆ ಬಲಿಷ್ಠರು ದುರ್ಬಲರನ್ನು ನುಂಗುತ್ತಾರೆ ಈ ಲೋಕದಲ್ಲಿ ಕಾಕೋದ್ಯಾಚ ಪುರೋಡಾಚಂ ಸ್ವಾಹೆದಿ ಸ್ವಾತ್ವ ನಕ್ವ ಚಿಚ್ಚ ಪ್ರಪದ್ಯೇತಾಧರೋತ್ತರಂ ದಂಡವಿರದಿದ್ದರೆ ಕಾಗೆಯು ಯಜ್ಞಕ್ಕೆ ಸಿದ್ಧಪಡಿಸಿದ ಅನ್ನವನ್ನು ಉಣ್ಣಬಹುದಾಗುತ್ತೆ ಯಜ್ಞದಲ್ಲಿ ಸಮರ್ಪಿಸಬೇಕಾದ ಹಾಲನ್ನು ನಾಯಿ ನೆಕ್ಕುವಂತೆ ಆಗ್ತದೆ ಸ್ವಾಮಿತ್ವ ನಕ್ವಚಿಚ್ಚ ಸ್ಯಾತ್ ಯಾರಲ್ಲಿಯೂ ಅಂತ ಒಂದಿರೋದಿಲ್ಲ ಅಂತ ಆಗತ್ತೆ ಅದರಿಂದ ದಂಡ ಬೇಕು ಸರ್ವೋದಂಡಜಿ ಲೋಕಃ ದುರ್ಲಭಸ್ತು ಶುಚಿರ್ನರ ದಂಡಸ್ಯ ಹಿ ಭಯತ್ಸರ್ವ ಜಗದ್ಭೋಗಾಯ ಕಲ್ಪತೆ ಜನರ ಮೆಂಟಾಲಿಟಿಗೆ ಅನುಗುಣವಾಗಿ ದಂಡ ಇರುತ್ತೆ ನೋಡಿ ಸರ್ವೋ ದಂಡಜಿ ಲೋಕೆ ದಂಡದ ಭಯವಿರದಿದ್ದರೂ ನಿಗೃಹಿತೇಂದ್ರಿಯನಾಗಿ ಇರುವವನು ಯಾರು ಆಯ್ತು ನಾವಿನ್ಮೇಲೆ ನಮ್ಮ ದೇಶದಲ್ಲಿ ಶಿಕ್ಷೆಯನ್ನೇ ತೆಗೆದುಹಾಕ್ಬಿಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟು ನೋಡ್ಲಿ ಅನೇಕ ಶಿಷ್ಟರು ದುಷ್ಟರಾಗಿ ಹೋಗ್ತಾರೆ ಯಾಕೆಂದ್ರೆ ಬಹಳ ಜನ ಕೇಡಿಗತನ ಯಾಕೆ ಮಾಡೋದಿಲ್ಲ ಅಂದ್ರೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ನಿಮಗೆ ಕ್ರೈಮ್ ಮಾಡಲಿಕ್ಕೆ ಅವಕಾಶ ಇದೆ ಧೈರ್ಯವಾಗಿ ಕ್ರೈಮ್ ಮಾಡಿ ನಾನಿದ್ದೇನೆ ನಿಮ್ಮ ಎಲ್ಲ ಕ್ರೈಮ್ಗಳನ್ನು ಮನ್ನಿಸಿ ಬಿಡ್ತೇನೆ ಅಂತ ಹೇಳಿದ ಮೇಲೂ ನಾನು ಕ್ರೈಮ್ ಮಾಡೋಲ್ಲ ಅನ್ನುವವರ ಅತ್ಯಂತ ಅಪರೂಪ ಒಂದೋ ಉದಾಸೀನ ನಮ್ಮ ತರ ಸೋಮಾರಿಗಳಾಗಿರಬೇಕು ಒಂದೋ ಏನು ಬೇಡ ಅಂತ ವಿರಕ್ತರಾಗಿ ಇರಬೇಕು ಎರಡೇ ದಾರಿ ಅವಕಾಶ ಕೊಟ್ಟರೆ ಕ್ರೈಮ್ ಮಾಡಲಿಕ್ಕೆ ಯಾರು ಮಾಡಲ್ಲ ದಂಡದ ಭಯ ಇದೆ ಎಲ್ಲರಿದಾರಷ್ಟೇ ದೇವದಾನವ ಗಂಧರ್ವಾಹ ರಕ್ಷಾಂಸಿ ಪತಗೋರಗಾ ತೇಪಿ ಭೋಗಾಯ ಕಲ್ಪಂತೆ ದಂಡೇನೈವಾಭಿಪೀಡಿತಾ ದೇವತೆಗಳಿಗಿಲ್ಲವೋ ದಂಡ ದಾನವರಿಗಿಲ್ಲವೋ ಶಿಕ್ಷೆ ಗಂಧರ್ವರಿಗೆ ರಾಕ್ಷಸರಿಗೆ ಹಕ್ಕಿಗಳಿಗೆ ಹಾವುಗಳಿಗೆ ಎಲ್ಲಕ್ಕೂ ದಂಡ ಉಂಟು ಶಿಕ್ಷೆ ನಾವು ಕೊಡದೇ ಇರ್ಬೋದು ಆದರೆ ಕೊಡುವವರು ಕೊಡ್ತಾರೆ ತಪ್ಪು ಮಾಡಿದರೆ ಅದಕ್ಕೆ ಅವರು ತಪ್ಪು ಮಾಡಲ್ಲ ದೂಚಯೇಯು ಭಿದ್ಯೇರಂತರ್ವತೆ ತವ ಸರ್ವಲೋಕ ಭವೇ ದಂಡಸ್ಯ ವಿಭ್ರಮಾತ್ ಎಲ್ಲ ವರ್ಣಗಳು ಹಾಳಾದಾವು ಎಲ್ಲ ನೀತಿಗಳ ನೆಲೆಗಟ್ಟು ಮುರಿದೇ ಮುರಿದಾವು ಎಲ್ಲ ಲೋಕವೂ ಕೂಡ ನಿಯಮವನ್ನು ಮೀರಿ ನಡೆದೀತು ದಂಡವಿರದಿದ್ದರೆ ಯತ್ರ ಶ್ಯಾಮೋ ಲೋಹಿತಾಕ್ಷೋ ದಂಡಶ್ಚರತಿಪಾಪ ಪ್ರಜಾಸ್ತತ್ರ ನಮು ನೇತಾಚೇತ್ ಸಾಧು ಪಶ್ಯತೀ ದಂಡ ಹೇಗಿರುತ್ತೆ ಗೊತ್ತೇನು ಕಪ್ಪು ಮೈಯ ಕೆಂಪು ಕಣ್ಣಿನ ದಂಡ ಅಂದರೆ ದಂಡಕ್ಕೊಂದು ಆಕೃತಿ ಸುಮ್ಮನೆ ಆ ದಂಡಕ್ಕೊಂದು ರೂಪಕ ಕಪ್ಪು ಮೈಯ ಕೆಂಪು ಕಣ್ಣಿನ ದಂಡ ತಿರುಗ್ತಾ ಇದೆ ಅಂತ ಹೇಳಿ ಪ್ರಜೆಗಳು ಆ ಕಂ ಕೆಂಗಣ್ಣು ನನ್ನ ಮೇಲೆ ಇದೆ ಅಂತ ಹೇಳಿ ಚೆನ್ನಾಗಿ ನಡೀತಾ ಇದಾರೆ ಆಹುಸ್ತ ಪ್ರಣಯತಾರಂ ರಾಜಾನಂ ಸಮೀಕ್ಷ ಕಾರಿಣಂ ಪ್ರಾಜ್ಞಂ ಧರ್ಮ ಕಾಮಾರ್ಥಕೋ ವಿಧಂ ರಾಜನೇ ಸತ್ಯವನ್ನು ನುಡಿಯುವ ರಾಜ ಸರಿಯಾಗಿ ನೋಡಿ ವಿಮರ್ಶೆ ಮಾಡಿ ಕಾರ್ಯವನ್ನು ಮಾಡುವವ ಪ್ರಾಜ್ಞ ಧರ್ಮ ಕಾಮಾರ್ಥಗಳಲ್ಲಿ ಚತುರ ಅವನು ಮಾತ್ರ ದಂಡವನ್ನ ಅಮಲುಪಡಿಸುತ್ತಾನೆ ತಂ ರಾಜ ಪ್ರಣಯನ್ ಸಮ್ಯಕ್ ಸ್ವರ್ಗ ಯಾಭಿಪ್ರವರ್ತತೆ ಕಾಮಾತ್ಮ ವಿಷಯಿ ಕ್ಷುದ್ರೋ ದಂಡೇನೈನ್ಯತೆ ದೊರೆ ದೊರೆಯೇ ಸರಿಯಾಗಿ ನೋಡಬೇಕು ಇಲ್ಲ ಅಂದ್ರೆ ಕ್ಷುದ್ರನಾದವ ದಂಡದ ಭಯವಿರದಿದ್ದರೆ ಮೆರೆದು ಬಿಡುತ್ತಾನೆ ದಂಡೋ ಹಿ ತೇಜಾ ದುರ್ಧರಶ್ಚ ಅಕೃತಾತ್ಮಭೀ ಧರ್ಮ ದ್ವಿಚಲಿತಹಂತಿ ನೃಪಮೇವತ ಬಾಂಧವಂ ಹಾಗಾದ್ರೆ ರಾಜ ಅಂದ್ರೆ ಸರ್ವಾಧಿಕಾರಿಯೋ ಅಲ್ಲ ಅಂತಾರೆ ರಾಜ ಅಂದ್ರೆ ಸರ್ವಾಧಿಕಾರಿ ಅಲ್ಲ ರಾಜ ಏನ್ ಕಾನೂನು ಮಾಡ್ತಾನೋ ಹಾಗೆ ನಡಿಬೇಕು ಅಂದ್ರೆ ಇಲ್ಲ ನ್ಯಾಯಕ್ಕನುಗುಣವಾದ ಕಾನೂನು ಇರಬೇಕು ಆ ಕಾನೂನು ಸರಿಯಾಗಿ ಅವನು ಪಾಲನೆ ಮಾಡದೆ ಹೋದ್ರೆ ನೃಪಮೇವ ಸಬಾಂಧವಂ ಹಂತಿ ದೊರೆಯನ್ನೇ ಕೊಂದು ಬಿಡುತ್ತೆ ಇವನು ದುರ್ಯೋಧನ ಸಾಮಾನ್ಯ ಮನುಷ್ಯ ಅಲ್ಲಪ್ಪ ದೊರೆ ಅಂತ ನೀನು ಹೇಳೋದಾದ್ರೆ ಅವನು ಹೇಳಿದ ಅವನು ಮಾಡಿದ ಒಪ್ಪಂದಕ್ಕೆ ಅವನೇ ಒಳಗಾಗಲಿಲ್ಲ ಅವನಿಗೆ ಯಾರು ಶಿಕ್ಷೆ ಕೊಡಬೇಕು ಅವನಿಗಿಂತ ಬಲಿಷ್ಠರಾದವರೇ ಶಿಕ್ಷೆ ಕೊಡಬೇಕು ಆದ್ದರಿಂದ ಸ್ವಸಹಾಯ ತಥೋ ದುರ್ಗಂಚ ರಾಷ್ಟ್ರಂಚ ಲೋಕಂಚ ಸಚರಾಚರಂ ಅಂತರಿಕ್ಷ ಗತಾನ್ಶ್ಚೈವ ಮುನೀನ್ ಹಿಂಸತಿ ಆಮೇಲೆ ರಾಷ್ಟ್ರನಾಶ ಆಗತ್ತೆ ಲೋಕನಾಶ ಆಗತ್ತೆ ಲೋಕದಲ್ಲಿ ವ್ಯವಸ್ಥೆ ಇಲ್ಲ ಅಂತ ಆಗುತ್ತೆ ಆಗ ಮುನಿಗಳಿಗೂ ದೇವತೆಗಳಿಗೂ ನೋವಾಗತ್ತೆ ಸೋಸಹಾಯ ಮೂಢೇನಾ ಅಶಕ್ಯೋ ನ್ಯಾಯತೋ ನೇತು ವಿಷಯಾನಶ್ಚೈವ ಸೇವತಾ ಅದರಿಂದ ಮಾರ್ಗದರ್ಶನ ವಿರದ ಮೋಹಕ್ಕೆ ಒಳಗಾದವನಿಂದ ಲೋಭಿಯಿಂದ ಬುದ್ಧಿ ಇಲ್ಲದವನಿಂದ ದಂಡ ಯಾರ ಮೇಲೂ ಎರಗಬಾರದು ಇಂಥವ್ರು ಶಿಕ್ಷೆ ಕೊಡ್ಲಿಕ್ಕೆ ಹೋಗಬಾರದು ಶುಚಿನಾತ ಸಂಧೇನ ನೀತಿ ಶಾಸ್ತ್ರಾನುತಾರಿಣ ದಂಡ ಪ್ರಣೇ ತುಂ ಶಕ್ತೋಹಿ ಸುಸಹಾಯೇ ನಧಿ ಜ್ಞಾನಿಗಳ ಮಾರ್ಗದರ್ಶನ ಇರಬೇಕು ತ್ರಿಕರಣದಲ್ಲಿ ಶುಚಿ ಇರಬೇಕು ಪ್ರತಿಜ್ಞೆ ಸತ್ಯವಾಗಿರಬೇಕು ನೀತಿಶಾಸ್ತ್ರವನ್ನು ಅನುಸರಿಸಬೇಕು ಅವನು ದಂಡ ಅಮಲುಪಡಿಸಬೇಕು ದಂಡವನ್ನು ಅಪ್ಲೈ ಮಾಡಬೇಕು ಜಗತ್ತಿನಲ್ಲಿ ಸ್ವರಾಷ್ಟ್ರೇ ನ್ಯಾಯವರ್ತಿ ಸ್ಯಾತ್ ಭದಂಡಶ್ಚತ್ರುಚು ಸುಹೃತ್ ಸ್ವಜಿಷ್ಮಿಗ್ಧೇಚು ಬ್ರಾಹ್ಮಣೇಶು ಕ್ಷಮಾನ್ವಿತ ತನ್ನ ರಾಷ್ಟ್ರದಲ್ಲಿ ನ್ಯಾಯದಿಂದ ಇರಬೇಕು ಶತ್ರುಗಳು ಅವರಿಗೆ ಶಿಕ್ಷೆಯನ್ನು ನೀಡಬೇಕು ತನ್ನವರು ಸುಹೃತ್ಸು ಅಜಿಹ್ಮ ಪ್ರಜ್ಞಾವಂತರಲ್ಲಿ ವಕ್ರನಾಗಿ ಇರಬಾರದು ಬ್ರಾಹ್ಮಣರಲ್ಲಿ ಅವನಿಗೆ ಬ್ರಾಹ್ಮಣರು ಅಂದರೆ ಬ್ರಹ್ಮಜ್ಞಾನಿಗಳು ಅವರ ಬಗೆಗೆ ಅವನಿಗೆ ಆದರ ಇರಬೇಕು ಏವಂ ವೃತ್ತಸ್ಯ ರಾಜ್ಞಸ್ತು ಸಿಂಛೇನಾ ಜೀವತಃ ವಿಸ್ತೀರ್ಯೇತ ಯಶೋ ಲೋಕೆ ತೈಲ ಬಂದು ರಿವಾಂಬಸೀ ಪ್ರಜ್ಞಾವಂತನಾದ ರಾಜ ಹೀಗೆ ಇದ್ದು ಅವನು ಸಿಲೋಂಚ ವೃತ್ತಿಯಿಂದಲೇ ಬದುಕಲಿ ಅವನು ಆಹಾರವೇ ತಿನ್ನೋದು ಬೇಡ ಎರಡು ದಿವಸಕ್ಕೋ ಮೂರು ದಿವಸಕ್ಕೋ ನಾಲ್ಕು ದಿವಸಕ್ಕೋ ಒಂದ್ಸರ್ತಿ ಆಹಾರ ತಗೊಳ್ಳೋದು ಸಿಲೋಂಚ ವೃತ್ತಿ ಅಂದ್ರೆ ಉಂಚಸಿಲ ಸಿಲೋಂಛ ಅಂದ್ರೆ ಹಕ್ಕಿಗಳು ಹೊಲದಲ್ಲಿ ಕಾಳು ಕಡಿಗಳನ್ನು ಕಚ್ಚಿಕೊಂಡು ಹೋಗ್ಬೇಕಾದ್ರೆ ಉದಿರದಿರುತ್ತಲ್ಲ ಅದನ್ನು ಆರಿಸಿ ತಂದು ತಿನ್ನೋದು ಅದು ಎಷ್ಟು ಸಿಗತ್ತೆ ಎಷ್ಟೋ ದಿವಸಗಳಿಗೆ ಒಂದು ಸ್ವಲ್ಪ ಆಗತ್ತೆ ಅದನ್ನು ತಿನ್ನೋದು ಅದನ್ನ ಮಾಡಿಕೊಂಡಿದ್ರೂ ಪರವಾಗಿಲ್ಲ ಅತಸ್ತು ವಿಪರೀತಸ್ಯ ನೃಪತೆರ ಕೃತಾತ್ಮನಃ ಸಂಕ್ಷಿಪ್ಯೇತ ಯಶೋ ಲೋಕೆ ಘೃತಬಿಂದು ರಿವಾಂಬಸೀ ಅವನ ನ್ಯಾಯವೃತ್ತನಾದ ರಾಜನ ಯಶಸ್ಸು ಎಲ್ಲ ಕಡೆ ಹರಡತ್ತೆ ಎಣ್ಣೆಯ ಹನಿ ನೀರಿನಲ್ಲಿ ಹರಡಿದ ಹಾಗೆ ಅಧರ್ಮಿಷ್ಠನಾದ ರಾಜನ ಯಶಸ್ಸು ಕುಗ್ಗತ್ತೆ ತೈಲ ಬಿಂದು ಘೃತ ಬಿಂದು ರಿವಾಂಬತಿ ತುಪ್ಪದ ಹನಿ ನೀರಿನಲ್ಲಿ ಇದ್ರೆ ಒಂದ್ ಕಡೆ ಕಾನ್ಸಂಟ್ರೇಟ್ ಆಗೇ ಇರುತ್ತೆ ಅದು ಹರಡೋದೇ ಇಲ್ಲ ದೇವೇವ ರುದ್ರೇಣ ಬ್ರಹ್ಮಣಾಚ ಮಹೀಪತೆ ವಿಷ್ಣುನಾ ಶಕ್ರೇಣ ಚ ಮಹಾತ್ಮನಾ ಭೂತೈಶ್ಚ ಪಾಂಡವೈಶ್ಚ ಮಹಾತ್ಮೀ ರಾಜನ್ ರಾಜರ್ತರಾಷ್ಟ್ರಾ ಪಾತಿ ಅಲ್ಲಪ್ಪ ನೀನೊಬ್ಬನೇ ಅವರನ್ನು ಕೊಲ್ಲದೆ ಅಂತ ಅನ್ಕೊಂಡ್ಯೋ ನೋಡಿ ದ್ರೌಪದಿ ಹೇಳೋದು ನೀನೊಬ್ಬನೇ ಅಲ್ಲ ಸದಾಶಿವ ಬ್ರಹ್ಮ ವಿಷ್ಣು ಇಂದ್ರ ಲೋಕಪಾಲಕರು ಅವರ ಜೊತೆಗೆ ಪಾಂಡವರು ಅಧರ್ಮಿಷ್ಠರಾದ ಪ್ರಜೆಗಳನ್ನು ಕೊಂದರು ಇದು ಅಧರ್ಮಿಷ್ಠರಾದ ದುರ್ಯೋಧನಾದಿಗಳನ್ನು ಕೊಂದ್ರು ಅಧಾರ್ಮಿಕಾ ದುರಾಚಾರಾ ಸಸೈನ್ಯ ವಿಪಾತಿ ತಾನೇಹತ್ಯ ನೋಶಸ್ತೆ ಸ್ವಲ್ಪೋಪಿ ಜಗತಿ ಅಧಾರ್ಮಿಕರಾದ ದುರಾಚಾರರಾದ ಅವರನ್ನ ಛಲೇನ ಮಾಯ ಯಾವಾತ ಸ್ವಲ್ಪ ಅಲ್ಲಿ ಅಲ್ಲಿ ಮೋತ ಮಾಡಿರಬಹುದು ಆದರೆ ಅವರ ಜೀವನ ಶೈಲಿಯೇ ಮೋತದ್ದಾಗಿರುವಾಗ ಅವರ ಜೀವನ ವೃತ್ತಿಯೇ ಮೋತದ್ದಾಗಿರಬೇಕಾದ್ರೆ ಕೊಲ್ಲದ್ ಮಾತ್ರ ನ್ಯಾಯದಿಂದ ಆಗಬೇಕು ಅಂದ್ರೆ ಯಾವ ನ್ಯಾಯ ಅದು ಮೈತ್ರತಾ ತರ್ವಭೂತೇತು ದಾನಮಧ್ಯಯನ ತಪ ಬ್ರಾಹ್ಮಣ ಸೈಷ ಧರ್ಮ ಸ್ಯಾತ್ ನರಾಜ್ಞಾಂ ರಾಜ ಸರ್ವಭೂತಗಳಲ್ಲಿ ಮೈತ್ರಿ ದಾನ ಅಧ್ಯಯನ ತಪಸ್ಸು ಇದು ಬ್ರಾಹ್ಮಣನದ್ದಪ್ಪ ಧರ್ಮ ರಾಜನದ್ದಲ್ಲ ರಾಜ ಎಲ್ಲರನ್ನ ಪ್ರೀತಿಸ್ತಾ ಇದ್ರೆ ಶಿಕ್ಷೆ ಕೊಡೋರು ಯಾರು ಅದರಿಂದ ಇದು ಬ್ರಾಹ್ಮಣನ ಧರ್ಮ ಹೀಗಾಗಿ ಬ್ರಾಹ್ಮಣ ನುಡಿಯುವಾಗ ಸರ್ವೇ ಜನಸುಕಿನೋಭವಂತು ಅಂತಾರೆ ಅದು ಆದರ್ಶ ವಾಸ್ತವವೇ ಎಲ್ಲರೂ ಸುಖಿಗಳಾಗಿ ಇರಲಿ ಅಂತ ಬ್ರಾಹ್ಮಣರು ಹೇಳ್ತಾರೆ ಹೇಳಬೇಕು ನಿಜವಾಗಿಯೂ ಎಲ್ಲರೂ ಸುಖವಾಗಿರ್ಲಿಕ್ಕೆ ಸಾಧ್ಯವ ಈಸ್ ಇಟ್ ಪಾಸಿಬಲ್ ದ್ರೌಪದಿ ಕೇಳ್ತಾಳೆ ಎಲ್ಲರೂ ಸುಖವಾಗಿರ್ಬೇಕು ಅನ್ನೋದು ಬ್ರಾಹ್ಮಣರ ಮನೋಭಾವ ಆಗಿರಬೇಕು ಕ್ಷತ್ರಿಯರ ಕಾರ್ಯಾಚರಣೆಯಲ್ಲಿ ಇಳಿಲಿಕ್ಕಾಗಲ್ಲ ಅದು ಬೌದ್ಧ ದೇಶಗಳಲ್ಲಿ ಕಾನೂನಿಲ್ವಾ ಬೌದ್ಧ ದೇಶಗಳಲ್ಲಿ ಶಿಕ್ಷೆ ಇಲ್ವಾ ಎಲ್ಲರೂ ಸುಖವಾಗಿರಬಾರದು ನನ್ನನ್ನು ಬಿಟ್ಟು ಬೇರೆ ಎಲ್ಲರೂ ಕೂಡ ದುಃಖದಿಂದ ಇರಬೇಕು ಅನ್ನೋದೇ ನನ್ನ ಸುಖ ಅಂತ ಯಾರೋ ಒಬ್ಬ ಅಂದುಕೊಂಡ್ರೆ ಅವನಿಗೆ ಶಿಕ್ಷೆ ಕೊಡಬಾರ್ದಾ ಅದರಿಂದಾಗಿ ಬ್ರಾಹ್ಮಣನ ಚಿಂತನೆ ಎಲ್ಲ ಜೀವರು ಕೂಡ ಸುಖವಾಗಿರಲಿ ಅನ್ನೋದು ಆದರ್ಶ ಐಡಿಯಲ್ ಅದು ಆ ಕಾನ್ಸೆಪ್ಟ್ ಏನಿದೆ ಅದು ಕೇಳಲಿಕ್ಕೆ ಚಂದ ಹೇಳಲಿಕ್ಕೆ ಚಂದ ರಾಜರದ್ದಿರಬಾರದು ಅಂತ ಹೇಳಿದ ದ್ರೌಪದಿ ಎಂತ ಪ್ರಾಕ್ಟಿಕಲ್ ಅವಳು ನ ಸಾನ್ವೇನ ನ ದಾನೇನ ನ ಶ್ರೇನ ನ ಚೇಜ್ಜಯ ತ್ವಯೇ ಪೃಥ್ವೀ ಲಬ್ಧ ನ ಸಂಕೋಚನ ವಾಪ್ಯುತ ನೋಡು ಯಸ್ಮಿನ್ ಕ್ರೋಧಶ್ಚ ರಾಜನಾದವನಿಗೆ ಕ್ಷಮೆಯೂ ಇರಬೇಕು ಸಿಟ್ಟು ಇರಬೇಕು ದಾನ ಮಾಡಲಿಕ್ಕೂ ಗೊತ್ತಿರಬೇಕು ಕಿತ್ಕೊಳ್ಳಿಕ್ಕೂ ಗೊತ್ತಿರಬೇಕು ದಾನೇ ಆಮೇಲೆ ಧರ್ಮದಿಂದ ಅಧರ್ಮದಿಂದ ಭಯ ಪಡಬೇಕು ಧರ್ಮದಿಂದ ಭಯ ಪಡಬಾರದು ಕೆಟ್ಟವರನ್ನು ನಿಗ್ರಹಿಸಬೇಕು ಒಳ್ಳೆಯವರನ್ನು ಅನುಗ್ರಹಿಸಬೇಕು ಅದು ಕ್ಷತ್ರಿಯನ ಧರ್ಮ ನೆನಪಿಟ್ಕೋ ನ ಸಾಂತ್ವೇನ ನ ದಾನೇನ ನ ಶ್ರತೇನ ನ ಚೇಜಯ ತ್ವಯೇಯಂ ಪೃಥ್ವೀ ಲಬ್ಧ ನ ಸಂಕೋಚೇ ನವಾಪ್ಯುತ ನೀನು ಅನುನಯಿಸಿ ಈ ರಾಜ್ಯವನ್ನು ಪಡೆಯಲಿಲ್ಲ ದಾನ ಮಾಡಿ ಈ ರಾಜ್ಯವನ್ನು ಪಡೆಯಲಿಲ್ಲ ಶಾಸ್ತ್ರಶ್ರವಣ ಮಾಡ್ತಾ ಈ ರಾಜ್ಯ ಕೈಗೆ ಬರಲಿಲ್ಲ ಯಾಗ ಮಾಡಿದ್ರಿಂದ ಬರಲಿಲ್ಲ ದಂಡ ಕೊಟ್ಟಿದ್ರಿಂದಾಗಿ ಬಂತು ಯಾವ ರಾಜ್ಯವೂ ಶಾಂತಿಯಿಂದ ಸಿಗಲಿಕ್ಕೆ ಸಾಧ್ಯ ಇಲ್ರಿ ಸುಮ್ಮನೆ ಇನ್ನೇನೋ ಕಾರಣ ಇರುತ್ತೆ ಅವ್ರು ಬಿಟ್ಟೋದ್ರು ಅಂದ್ರೆ ಇನ್ನೆಲಿಂದಲೋ ಒತ್ತಡ ಜಾಸ್ತಿ ಆಗಿತ್ತು ಬಿಟ್ಟೋದ್ರು ನೀನು ಈ ಮತ್ತೂರ್ ಅಂತ ಹೇಳಿ ಒಂದು ಊರುಂಟು ಶಿವಮೊಗ್ಗದ ಹತ್ತಿರ ಆ ಮತ್ತೂರಿನವರು ಒಬ್ಬರು ಇದ್ದಾರೆ ನಂಗೆ ಈಗ ಹೆಸರು ಮತ್ತೂರು ಕೃಷ್ಣಮೂರ್ತಿಗಳು ಅವರು ಗಾಂಧಿ ಅಂತಂದ್ರೆ ಧರ್ಮರಾಜನ ತರಹ ಅಂತ ಅವರ ಕಲ್ಪನೆ ಇರಬಹುದು ಇಬ್ಬರಲ್ಲೂ ಸಿಮಿಲಾರಿಟಿ ಇದೆ ಅಂತ ಒಪ್ಕೊಳ್ಳೋಣ ಆದರೆ ಹಾಗೇನಾರೂ ಆಗಿದ್ರೆ ದ್ರೌಪದಿಯ ಈ ಮಾತು ಮೊನ್ನೆಯ ಸ್ವಾತಂತ್ರ್ಯದ ಉಪಲಬ್ಧಿಗೂ ಇದೇ ಕಮೆಂಟ್ ನ ಸಾಂತ್ವೇನ ನ ದಾನೇನ ಸಾಂತ್ವನದಿಂದಾಗಲಿ ದಾನದಿಂದಾಗಲಿ ಶಾಸ್ತ್ರ ಶ್ರವಣದಿಂದಾಗಲಿ ಯಾಗದಿಂದಾಗಲಿ ನಿನಗೆ ಭೂಮಿ ಸಿಗಲಿಲ್ಲ ದಂಡದಿಂದಲೇ ಸಿಕ್ಕಿದ್ದು ಅದು ಇಲ್ಲಿಗೂ ಅನ್ವಯ ಆಗುತ್ತೆ ನ ಸಾಂತ್ವರಶ್ವರಂಗೈಮಹತ್ತಲಮಿತ್ರ ದ್ರೋಣರು ಕರ್ಣರು ಅಶ್ವತ್ಥಾಮ ಕೃಪಾ ಇವರೆಲ್ಲರನ್ನ ಕೊಂದ ಮೇಲೆ ನಿನಕು ಸಿಕ್ಕಿದ್ದು ಜಂಬೂದ್ವೀಪೋ ಮಹಾರಾಜ ನಾನಾ ಜನಪದಾಯುತಃ ತ್ವಯ ಪುರುಷಚಾರ್ಧೂಲ ದಂಡೇನ ಮೃದಿತ ಪ್ರಭೋ ಇಡೀ ಜಂಬೂದ್ವೀಪವನ್ನು ನೀನು ಆಳಿದೆ ರಾಜಸೂಯಯಾಗ ಮಾಡಿದಾಗ ಏನು ದಂಡ ಕೊಡಲೇ ಇಲ್ವೋ ನೀನು ಜಂಬೂದ್ವೀಪೇನ ತದೃಚ ಕ್ರೌಂಚದ್ವೀಪೋ ನರಾಧಿಪ ಅಪರೇಣ ಮಹಾಮೇರು ದಂಡೇನ ಮೃದಿತಸ್ತವಾ ರಾಜಸೂಯಯಾಗದ ಕಪ್ಪಕ್ಕಾಗಿ ನೀನು ಯಾವ ಯಾವ ದೇಶವನ್ನು ನಿಗ್ರಹಿಸಿದ್ದಿ ಉತ್ತರೇಣ ಮಹಾಮೇರೋಹೋ ಶಾಖದ್ವೀಪ ಕ್ರೌಂಚದ್ವೀಪ ಭದ್ರಾಶ್ವವೆಂಬ ಖಂಡ ಈ ನಡುಗಡ್ಡೆಗಳು ದ್ವೀಪಗಳು ಪುಟ್ಟ ಪುಟ್ಟ ದ್ವೀಪಗಳು ಜನಪದಗಳು ಕಡೆಗೆ ನೀನು ನಿನ್ನ ದಿಗ್ವಿಜಯದ ಪರಿ ಯಾವ ರೀತಿ ಹರಡಿತ್ತು ಅಂದರೆ ಘಟೋತ್ಕಚನ ಮೂಲಕ ಲಂಕೆಯಿಂದ ಕಪ್ಪವನ್ನು ತೆಗೆದುಕೊಂಡು ಬಂದಿರಿ ಘಟೋತ್ಕಚ ಏನು ಮಾಡಿದ ಸಮುದ್ರದ ಮೂಲಕವಾಗಿ ಹಾರಿಕೊಂಡು ಲಂಕೆಗೆ ಹೋಗಿ ವಿಭೀಷಣನಿಗೆ ಹೇಳಿದ ಆಗ ವಿಭೀಷಣನಿಗೆ ನೆನಪಾಯಿತು ಓ ರಾಮಚಂದ್ರ ಹೇಳಿದ್ದ ನನಗೆ ರಾಮಚಂದ್ರ ಹೇಳಿದ್ದ ಮುಂದೆ ಪಾಂಡವರು ಬರ್ತಾರೆ ನಾನು ಕೃಷ್ಣನಾಗಿ ಬರ್ತೇನೆ ಅವಾಗ ನೀನು ಕಪ್ಪವನ್ನ ಕೊಡು ಅಂತ ಹೇಳಿದ್ದ ಆ ಮಾತು ಘಟೋತ್ಕಚನನ್ನು ನೋಡಿ ನೆನಪಾಯಿತು ವಿಭೀಷಣನಿಗೆ ಕಪ್ಪವನ್ನು ಕೊಟ್ಟ ನಿನ್ನ ದಂಡದ ರೀತಿ ನೀತಿಗಳು ಕಡಲನ್ನು ದಾಟಿ ಆವರಿಸಿತ್ತು ಏತಾನ ಪ್ರತಿಮಾನ ಕರಮಾಣಿ ಭಾರತ ನ ಪ್ರೀಯತೆ ಕಥಂ ರಾಜನ್ ಪೂಜ್ಯಮನೋದ್ವಿಜಾತಿಭಿ ನಿನ್ನ ಈ ಕರ್ಮವನ್ನ ಇಲ್ಲಿ ನೆರೆದಿರುವ ಎಲ್ಲ ಬ್ರಾಹ್ಮಣರು ತಪ್ಪು ಅಂತ ಹೇಳ್ತಾ ಇದ್ದಾರಾ ಇಲ್ಲಿ ನೆರೆದಿರುವ ಎಲ್ಲ ಜ್ಞಾನಿಗಳು ತಪ್ಪು ಅಂತ ಹೇಳ್ತಾ ಇದ್ದಾರಾ ಇಲ್ಲ ಅಲ್ವಾ ಮತ್ತೆ ಯಾಕೆ ಸಿಟ್ಟು ಸತ್ವಂ ಭ್ರಾತೃ ನಿಮಾನ್ ದೃಷ್ಟ ಪ್ರತಿನಂದ ಸ್ವಭಾರತ ಋಷಭಾನಿವತಂ ಪ್ರಶ್ನ ಸಂಪನ್ನಾನ್ ಗಜೇಂದ್ರಾನ್ ಗರ್ಜಿತಾ ನಿಮಾ ದೇವತೆಗಳಿಗೆ ಸಮರಾದವರು ನಿನ್ನ ತಮ್ಮಂದಿರನ್ನ ಸಂತೈಸಬಾರದೆ ಸಮಸ್ತಾನೀಂದ್ರಿಯ ನೀವ ಶರೀರ ವಿಚೇಷ್ಟನೇ ದೇಹ ಅಲುಗಾಡುವಾಗ ಎಲ್ಲ ಇಂದ್ರಿಯಗಳು ಅಲುಗಾಡುತ್ತವೆ ಇಂದ್ರಿಯಗಳ ಯಶಸ್ಸಿನಿಂದ ದೇಹದ ಯಶಸ್ಸು ಹಾಗೆ ನೀನು ದೇಹದಂತೆ ಅಂತಾದರೆ ನಿನಗೆ ಇಂದ್ರಿಯಗಳಂತೆ ನಿನ್ನ ತಮ್ಮಂದಿರು ಏ ಕೈಕೋಪಿ ಸುಖ ಏಷಾ ಮಮಸ್ಯಾದಿತಿ ಮೇ ಮತಿ ಅನೃತಮ್ಮ ಶುಶ್ರೂಃ ಸರ್ವಜ್ಞಾತರವದರ್ಚಿನಿ ಯುಧಿಷ್ಠಿರಸ್ವಾಂ ಪಾಂಚಾಲಿ ಸುಖೇ ದಾಸ್ತ್ಯ ನನ್ನ ತಾಯಿ ನನ್ನ ಅತ್ತೆ ಶ್ವಶ್ರೂಹು ಏನು ಹೇಳಿದಳು ಯುಧಿಷ್ಠಿರಣಿ ನನ್ನ ಸುಖದಲ್ಲಿ ನೋಡಿಕೊಳ್ತಾನೆ ಅಂತಂದ್ಲು ಅವಳ ಮಾತನ್ನು ಸುಳ್ಳು ಮಾಡಬೇಡ ಕಣಯ್ಯ ಹತ್ವರಾಧತಹಸ್ತ್ರಾಣಿ ಬಹುನ್ಯಾತ್ ಪರಾಕ್ರಮ ತದ್ಯ ತಂ ಪ್ರಪಶ್ಯಾ ಮೋಹ ಧನಾಧಿಪ ಸಾವಿರಾರು ರಾಜರನ್ನ ಕೊಂದು ಈತನಕ ಬಂದಿದ್ರೆ ಇಲ್ಲಿ ನೀನು ಹಿಂದೆ ಸರಿದ್ರೆ ಅದಕ್ಕಿಂತ ದೊಡ್ಡ ಹುಚ್ಚುತನ ಉಂಟೆ ತವೋನ್ಮಾದ ರಾಜೇಂದ್ರ ಸೋನ್ಮಾದ ಸರ್ವ ಪಾರ್ಥಿವಾ ನೀನು ಹೀಗೆ ಹುಚ್ಚ ಹುಚ್ಚು ಹುಚ್ಚಾಗಿ ಆಡಿದರೆ ತವ ಉನ್ಮಾದೇನ ಇವ್ರಿಗೆಲ್ಲ ಹುಚ್ಚಿಡಿಯುತ್ತೆ ಯದಿ ಹಿರನುಮತ್ತ ಭ್ರಾತ ರಸ್ತೆ ನರಾಧಿಪ ಬದ್ವಾತ್ವಾಂ ನಾಸ್ತಿ ಕೈ ಸಾರ್ಧ ಪ್ರಶಾಸೇ ಇರುವ ಸುಂದರಾಂ ಇಷ್ಟೊಂದು ನಿನ್ನನ್ನು ಹುಚ್ಚುಚ್ಚಾಗಿ ಆಡ್ತಾ ಇದ್ರೂ ನಿನ್ನ ತಮ್ಮಂದಿರು ಅನುಸರಿಸ್ತಾ ಇದ್ದಾರೆ ಅಂದ್ರೆ ಅವ್ರಿಗೂ ನಿಜವಾಗಿ ಹುಚ್ಚಿಡಿದಿದೆ ದ್ರೌಪದಿ ಮಾತುರೀದು ತವೋನ್ಮಾದೆ ಯದಿ ಹಿಸ್ಯುರನುನ್ಮತ್ತಾಹ ಇವರಿಗೆ ಹುಚ್ಚು ಹಿಡಿದಿರ್ಲಿಲ್ಲ ಆಗಿದ್ರೆ ಇವರು ಹುಚ್ಚುರಾಗಿದ್ದರು ನಿನ್ನ ತಮ್ಮಂದರು ನಿನ್ನ ನಾಸ್ತಿಕರ ಜೊತೆಗೆ ಕಟ್ಟಿ ಆಚೆ ಬಿಸಾಡಿ ಅವರು ರಾಜ್ಯ ಭಾರ ಮಾಡ್ತಾ ಇದ್ರು ನೋಡಿ ಇನ್ನೊಮ್ಮೆ ಶ್ಲೋಕ ಓದ್ತೇನೆ ಯದಿ ಹಿಸ್ಯುರನುನ್ಮತ್ತಾಹ ಭ್ರಾತರಸ್ತೇ ನರಾಧಿಪ ನರಾಧಿಪ ಓ ದೊರೆಯೇ ತೇ ಭ್ರಾತರಹ ನಿನ್ನ ತಮ್ಮಂದಿರು

ತವರಾ ಜಂಜ ದೃಚ್ಛಯ ಒಂದೋ ನಿನ್ನ ಧೂಪ ಹಾಕಿ ಒಂದು ಕಡೆ ಕಟ್ಟಿ ಹಾಕಿ ನಿನ್ನನ್ನು ಗಟ್ಟಿಯಾಗಿ ಕೆಳಗಡೆ ಕೆಂಡ ಉರಿಸಿ ಉನ್ಮಾದವನ್ನು ತೆಗೆಯುವಂತಹ ಧೂಮವನ್ನು ಹಾಕಬೇಕು ಅವಾಗೆಲ್ಲ ಧೂಮೋದ್ವಾಸನ ಅಂತ ಒಂದಿರ್ತಿತ್ತು ಧೂಮೋದ್ವಾಸನ ಅಂತ ಆ ಧೂಮಪಾನ ಎರಡು ರೀತಿಯಿಂದ ಈ ಗಿಡಗಳಿಗೆ ಮರಗಳಿಗೆ ತೀರಾ ಬಡವಾಗಿ ಅದು ತೋಳಲ್ಲ ಅಂತಂದ್ರೆ ಕೆಲವೊಂದು ವನಸ್ಪತಿಗಳನ್ನು ಕತ್ತರಿಸಿ ತೆಗೆದು ಬೆಂಕಿಯಲ್ಲಿ ಹಾಕಿ ಆ ಹೊಗೆಯನ್ನ ಈ ಮರಗಳಿಗೆ ತಾಗುವಂತೆ ಮಾಡೋದು ಆಗ ಅದು ಯಶಸ್ವಿಯಾಗಿ ಇರ್ತಿತ್ತು ಅದು ಒಂದು ಧೂಮಪಾನ ಇನ್ನೊಂದು ಧೂಮಪಾನ ಮನುಷ್ಯರಿಗೆ ಹುಚ್ಚು ಹಿಡಿದವರಿಗೆ ವಿಪರೀತ ಕಫಗಟ್ಟಿದವರಿಗೆ ಪ್ರಕೃತಿ ಜಾಸ್ತಿ ಆದಾಗ ವಾತಪ್ರಕೃತಿ ಮೇರೆ ಮೀರಿದಾಗ ಧೂಮಪಾನವನ್ನು ಮಾಡಿಸ್ತಾ ಕಟ್ಟಿ ಹಾಕಿ ಅದರಿಂದಾಗಿ ಧೂಮಪಾನ ಚರಕ ಹೇಳುವಂತಹ ಧೂಮಪಾನ ಒಳ್ಳೆಯ ಧೂಮಪಾನ ಆಮೇಲೆ ಅದು ಕೆಟ್ಟದು ಬಂತು ಕುಡಿಯೋದು ಅಂತಂದ್ರೆ ಒಳ್ಳೆಯದು ಕೆಟ್ಟದು ಕುಡಿಯಲ್ವೇ ಹಾಗೆ ತಂಬಾಕನ್ನು ಇಟ್ಟುಕೊಂಡು ಧೂಮವನ್ನು ಅದರ ಧೂಮವನ್ನು ಪಾನ ಮಾಡುವುದು ಬಂತು ಅಷ್ಟೆ ಧೂಮಪಾನದಲ್ಲಿಯೂ ಒಳ್ಳೆಯ ಧೂಮಪಾನ ಕೆಟ್ಟ ಧೂಮಪಾನ ಅಂತ ಎರಡೂ ಇದೆ ನಮಗೆ ಇವತ್ತು ಆಯುರ್ವೇದ ಮರ್ತಿದೆ ಅದರಿಂದಾಗಿ ಧೂಮಪಾನ ಒಳ್ಳೆಯದು ಅಂತ ಹೇಳಿದಾಗ ಯಾವ ಧೂಮಪಾನ ತಂಬಾಕು ಇಲ್ಲದೆಯೂ ಧೂಮಪಾನ ಮಾಡಬಹುದು ಮೂಲಿಕೆಗಳಿಂದ ಅನ್ನೋದು ಮರ್ತಿದೆ ಜನಕ್ಕೆ ಅಲ್ಲ ನೆನಪಿಸ್ಕೊಂಡು ಏನೂ ಆಗಬೇಕಾಗಿಲ್ಲ ಆಯುರ್ವೇದದಲ್ಲಿ ಏನಿದೆ ಅಂತ ಅಷ್ಟೇ ನಾನು ಹೇಳಿದ್ದು ಧೂಪೈ ಇವಳು ಹೇಳಿದ ಅರ್ಥ ಆಗ್ಬೇಕಲ್ಲ ನಮಗೆ ಧೂಪೈ ರಂಜನ ಯೋಗ ನಸ್ಯಕರ್ಮ ಬಿರೇವಚ ಒಂದು ನಸ್ಯಕರ್ಮ ಆಯುರ್ವೇದದಲ್ಲಿ ಪ್ರಸಿದ್ಧವಾದದ್ದು ಅದರಿಂದ ನಿನ್ನ ಹುಚ್ಚು ತೆಗಿಬೇಕಷ್ಟೆ ಉನ್ಮತ್ತಿರ ಪನೇತವ್ಯ ಇಲ್ಲಾಂದ್ರೆ ನಿನ್ನ ಹುಚ್ಚು ಹೆಚ್ಚಾಗಿ ಎಲ್ಲರಿಗೂ ಹುಚ್ಚು ಹಿಡಿಯೋ ಹಾಗೆ ಮಾಡ್ಬಿಡ್ತೀಯ ನೋಡಿ ಇಷ್ಟು ಮಾತನಾಡ್ತಾಳೆ ಸಾಹಂ ಸರ್ವಾ ಧಮಾಲೋಕೆ ತಥಾ ಯಾಹಮಿಚ್ಛಾಮಿ ಸಪ್ತಾಕೃತೀವಿ ನಿನ್ನಂತವನನ್ನು ಕಟ್ಕೊಂಡು ಬದುಕಲಿಕ್ಕೆ ನಾನು ಬಯಸ್ತಾ ಇದ್ದೀನಲ್ಲ ನನಗಿಂತ ಅಧಮಳಾದ ಹೆಣ್ಣಿನ್ನೊಬ್ಬಳಿದಾಳೇನು ದ್ರೌಪದಿ ಆಕ್ರೋಶದ ಮಾತು ಸುತಾರಾಜನ್ ನಿತ್ಯ ಮುತ್ಪಥಗಾಮಿ ತಾದೃಶಾನಾಂ ವಧೇ ದೋಚಂ ನಾಹಂ ಪಶ್ಯಾ ಕರಿಚಿತ್ ಧೃತರಾಷ್ಟ್ರನ ಮಕ್ಕಳು ನೀತಿಯ ದಾರಿಯನ್ನು ಮೀರಿದವರು ಅಂಥವರನ್ನು ಕೊಂದರೆ ದೋಷೆಯಲ್ಲಿ ಈ ಮಾನ್ಶ್ಚೋಚನತಾ ಗೀತಾ ಶ್ಲೋಕಾನ್ ಶುಣು ನರಾಧಿಪಾಹ ಶುಕ್ರಾಚಾರ್ಯರ ಮಾತನ್ನು ಹೇಳ್ತೇನೆ ಕೇಳು ಶುಕ್ರ ಶುಕ್ರ ನೀತಿಯಲ್ಲಿ ಈ ಮಾತಿದೆ ಆತ್ಮಹಂತಾ ಅರ್ಥ ಹಂತ ಬಂಧು ಹಂತಾ ವಿತಪ್ರದಃ ಆಥರ್ವಣೆನ ಹಂತಾ ಚ ಯಶ್ಚ ಭಾರ್ಯಾಂ ಪರಾಂ ನಿರ್ಧೋತಂ ವಧ ಮೇತೇ ತಾಂ ಷಾಮ ಪ್ಯಾತತಾಯಿನ ಜೀವಾಳವನ್ನು ಕೊಲ್ಲುವವ ಹಣವನ್ನು ಅಪಹರಿಸುವವ ಬಂಧುಗಳನ್ನು ಕೊಲ್ಲುವವ ವಿಷವನ್ನು ಹಾಕುವವ ವೇದ ಮಂತ್ರಗಳನ್ನು ಬಳಸಿ ನಮ್ಮನ್ನು ನಾಶ ಮಾಡಲಿಕ್ಕೆ ಹೊರಟವ ಹೆಂಡತಿಯನ್ನ ತಡಹುವವ ಇವರನ್ನು ಕೊಂದ್ರೆ ಯಾವ ದೋಷವೂ ಇಲ್ಲ ಅಂತ ಶುಕ್ರಾಚಾರ್ಯರು ಹೇಳಿದ್ದಾರೆ ಬ್ರಹ್ಮ ಪ್ರೋವಾತ ಭಗವಾನ್ ಭಾರ್ಗವಾಯ ಮಹಾತ್ಮನೇ ಬ್ರಹ್ಮದೇವರು ಹೇಳಿದ್ದಾರೆ ಪ್ರಸಶ್ಯಾಗಾರಮಾಗಮ್ಯ ಹಂತಾರಂ ಗರದಂ ತಥಾ ಮನೆಗೆ ಬೆಂಕಿ ಇಡುವವರು ಬ್ರಾಹ್ಮಣರನ್ನ ಜ್ಞಾನಿಗಳನ್ನು ಕೊಲ್ಲುವವರು ಗರದಂ ತಥಾ ಏನು ತಪ್ಪು ಮಾಡದೆ ಹೋದ್ರು ಕೊಲ್ಲುವವರು ಪ್ರಸಸ್ಯ ಆಗಾರ ಮಾಗಮ್ಯ ಹಂತಾರಂ ಗರದಂ ತಥಾ ವಿಷ ಕೊಡುವವರು ಅಭಕ್ಷ್ಯ ಪೇಯ ದಾತಾರಂ ತಿನ್ನಬಾರದ್ದನ್ನು ತಿನ್ನಿಸುವವರು ನಮಗೆ ಗೊತ್ತಿಲ್ಲದೆ ಕುಡಿಯಬಾರದ್ದನ್ನು ಕುಡಿಸುವವರು ಅಗ್ನಿ ದಂಚನಿಶಾತಯ್ ಬೆಂಕಿ ಕೊಡುವವರು ಅವರನ್ನು ಕೊಲ್ಲಬೇಕು ಕೇಶಗ್ರಹೇತ ನಾರೀಣಾ ಅಪಿ ಯುಧೇತ್ ಪಿತಾಮಹಂ ಬಲಾತ್ಕಾರವಾಗಿ ಹೆರರ ಹಿಂಡಿರನ್ನು ಕೂದಲಲ್ಲಿ ಹಿಡಿದು ದರದರಣೆ ಎಳೆದು ತರುವಾಗ ಬ್ರಹ್ಮದೇವರಾದರೂ ಅವ್ರನ್ನು ಕೊಲ್ಬೇಕು ಅಪಿ ಹನ್ಯಾತ್ ಪಿತಾಮಹಂ ಅಪಿ ಯುದ್ಧೇತ್ ಪಿತಾಮಹಂ ಆ ರೀತಿ ಬ್ರಹ್ಮದೇವರು ಮಾಡಿದ್ರು ತಪ್ಪೆ ಗೋಬ್ರಾಹ್ಮಣಾರ್ಥೇ ವ್ಯಸನೆ ರಾಷ್ಟ್ರೋಪಮರ್ದೇ ಸ್ವಶರೀರಹೇತೋ ಸ್ತ್ರೀಣಾಂಚ ವಿಕೃಷ್ಟ ವಿಕೃಷ್ಟಋತ ಶ್ರಿಪಿ ಮಹಾಪ್ರಭಾವ ಗೋವುಗಳಿಗಾಗಿ ಜ್ಞಾನಿಗಳಿಗಾಗಿ ರಾಜರಿಗೆ ಆಪತ್ತು ಬಂದಾಗ ರಾಷ್ಟ್ರವನ್ನು ಆಕ್ರಮಿಸಿ ನಿಂತಾಗ ತಾನು ಬದುಕಲೇಬೇಕಾದ ಅನಿವಾರ್ಯತೆ ಇದ್ದಾಗ ಹೆಣ್ಣು ಮಕ್ಕಳನ್ನು ಸುಖಾಸುಮ್ಮನೆ ಅಳಿಸುವಾಗ ಅದನ್ನು ಮಾಡಿದವನು ಬ್ರಾಹ್ಮಣನಾಗಿದ್ರು ಕೊಲ್ಬೇಕು ಅವನನ್ನು ಧರ್ಮದ್ವಿಚಲಿತಂ ವಿಪ್ರಂ ನಿಹನ್ಯಾತಾಯಿನಂ ತಸ್ಯಾನ್ಯತ್ರ ವದಂ ವಿದ್ವಾನ್ ಮನತಾಪಿನ ಚಿಂತಯೇತ್ ಚಿಂತೆಯೇತ್ ಬ್ರಾಹ್ಮಣನಾಗಿದ್ದರೂ ಧರ್ಮದಿಂದ ಮೀರಿದ್ದರೆ ಅವನನ್ನು ಕೊಲ್ಲಬಹುದು ತನ್ನ ಕುಟುಂಬವನ್ನು ನಾಶ ಮಾಡಲಿಕ್ಕೆ ಬಂದ ಬ್ರಾಹ್ಮಣನನ್ನ ಕೊಲ್ಲಬರ ಕೊಲ್ಲಬಹುದು ಧರ್ಮಾತ್ ತಸ್ಕರಣ ಪ್ರಚಲಿತ ಕ್ಷತ್ರಬಂಧು ಯುದ್ಧೇ ದ್ವಿಪ್ರೇಣ ತಂಜುಗೇ ಬ್ರಾಹ್ಮಣನೊರುವ ಮೇರೆ ಮೀರಿ ನಡೆದರೆ ಅವನನ್ನು ಕೊಲ್ಲಬಹುದು 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 ಆತ ತಾಯಿನ ಮಾಯಾಂತಮಿ ವೇದಾಂತ ಗಮ್ರಣೆ ಜಿಘಾಂ ಸಂತಂ ಜಿಘಾಂ ನತೇನ ಭ್ರೂಣ ಭವೇತ್ ಆತ ತಾಯಿ ಆತ ತಾಯಿ ಈ ಎಲ್ಲ ತಪ್ಪುಗಳನ್ನು ಮಾಡಿದವ ಅವನು ವೇದಾಂತವನ್ನು ತಿಳಿದವನಿರಲಿ ಅವನು ಕೊಲ್ಲಲಿಕ್ಕೆ ಬಂದಾಗ ಅವನನ್ನು ನೀವು ಕೊಲ್ಲಬಹುದು ಅದೇ ಶಾಂತಂ ಬ್ರಾಹ್ಮಣಂ ನಹನ್ಯಾತ್ ಅವನು ಏನು ತಪ್ಪು ಮಾಡದೆ ಹೋದರೆ ಅವನನ್ನು ಕೊಲ್ಲಲಿಕ್ಕಿಲ್ಲ ಅದರಿಂದ ಯಾರಾದರೂ ಅನವಶ್ಯಕವಾಗಿ ಒಬ್ಬ ಬ್ರಾಹ್ಮಣನ ಮೇಲೆ ದಾಳಿ ಮಾಡಿದರೆ ಮತ್ತೆ ಮುನ್ನೂರು ವರ್ಷ ಅವನು ಎತ್ತರ ಯಾವುದೇ ಜನ್ಮ ಹೊಂದರೂ ಮುನ್ನೂರು ವರ್ಷ ಅವನು ಒದ್ದಾಡ್ತಾನೆ ಅದರಿಂದ ಇದೇನು ಆಗದೆ ಹೋದಾಗ ಬ್ರಾಹ್ಮಣನೊಬ್ಬನನ್ನು ಕೊಂದರೆ ಬ್ರಾಹ್ಮಣ ಏನು ಯಾರೇ ಒಬ್ಬನನ್ನ ನಿಷ್ಕಾರಣವಾಗಿ ಕೊಂದರೆ ಯುದ್ಧಕ್ಕೆ ಬರದಿದ್ದಾಗ ಕೊಂದರೆ ಅವನ ರಕ್ತ ಎಷ್ಟು ಧೂಳನ್ನು ಹಿಡಿದಿಟ್ಕೊಳ್ಳುತ್ತೋ ಅಷ್ಟು ಧೂಳಿನಷ್ಟು ವರ್ಷ ನರಕದಲ್ಲಿ ಒದ್ದಾಡ್ತಾನೆ ಶ್ರೋತ್ರಿಯನಾದ ಬ್ರಾಹ್ಮಣನನ್ನು ಕೊಲ್ಲಬಾರದು ಬ್ರಾಹ್ಮಣಿಯನ್ನು ಕೊಲ್ಲಬಾರದು ಬ್ರಹ್ಮಹತ್ಯೆ ಅಂತ ಕರೀತಾರೆ ಆದರೆ ಅದೇ ಬ್ರಾಹ್ಮಣ ಕಳ್ಳ ಆಗಿದ್ರೆ ಅವನು ಕೊಲ್ಲಬಹುದು ಹಸ್ತ ಪಾದಗಳನ್ನು ಕತ್ತರಿಸಬಹುದು ಆದ್ದರಿಂದ ಅಟ್ಲೀಸ್ಟ್ ಕೇವಲ ಸಣ್ಣ ತಪ್ಪನ್ನು ಮಾಡಿರ್ತಾನೆ ಅಂತಂದ್ರೆ ಅವನನ್ನ ಗಡಿ ಪಾರ್ ಮಾಡಬೇಕು ಬ್ರಾಹ್ಮಣಂ ವಿಪ್ರವಾಸ ಏತ್ ಬ್ರಹ್ಮಜ್ಞಾನ್ ಬ್ರಾಹ್ಮಣಾನ್ ರಾಜ ಕೃತಾಂಕಾನ್ ವಿಪ್ರವಾಸ ಏತ್ ಒಬ್ಬ ಬ್ರಾಹ್ಮಣನ ವೃತ್ತಿಯನ್ನು ಹಾಳು ಮಾಡಿರ್ತಾನೆ ಬೇರೆಯವರಿಗೆ ಹೇಳಿ ಚಾಟಿ ಚುಚ್ಚಿ ಕೊಟ್ಟು ನೋಡಿ ಅವನನ್ನು ಕರಿಬೇಡಿ ಅಂತ ಎಲ್ಲಿಗೆ ಹೋದರೂ ಅವನು ನೆಮ್ಮದಿಯಿಂದ ಬಾಳ್ಲಿಕ್ಕಾಗಲ್ಲ ಹಾಗೆ ಮಾಡಿರ್ತಾನೆ ಅಂದ್ರೆ ಕೃತಾಂಕಾನ್ ತಪ್ತ ಮುದ್ರಾ ಧಾರಣೆ ಮಾಡಿ ಕಳಿಸ್ಬಿಡೋದು ಹಣೆಗೆ ತಪ್ತ ಮುದ್ರಾಧಾರಣೆ ಯಾವುದು ಕಾಗೆಯ ಗುರುತಿರುವ ಮುದ್ರೆ ಅದನ್ನು ಚೆನ್ನಾಗಿ ಬೆಂಕಿಯಲ್ಲಿ ಕಾಯಿಸಿ ಠಕ್ಕ ಒತ್ತಿ ಕಳಿಸ್ಬಿಡೋದು ಹಣೆಗೆ ಬಹಳ ಹಿಂದೆ ಮಠಗಳಲ್ಲಿ ಕಳ್ಳತನ ಮಾಡುವ ಸಿಕ್ಕಿ ಬಿದ್ದು ಬೀಳ್ತಾ ಇದ್ದರೆ ಹಣೆಗೆ ಮುದ್ರೆ ಹಾಕಿ ಕಳಿಸ್ಬಿಡೋರಂತೆ ಬಹಳ ದೊಡ್ಡ ಕಳ್ಳತನ ಮಾಡಿದ್ರೆ ಬಹಳ ಹಿಂದೆ ಇನ್ನು ರಾಜನಾದವನು ರಾಜನಾದವ ಒಬ್ಬ ಹೇಗೆ ಅವಗೆಲ್ಲ ಹೇಗೆ ಶಿಕ್ಷೆ ಕೊಡ್ತಾ ಇದ್ರು ಅಂದ್ರೆ ಒಬ್ಬ ಬೇರೆ ಹೆಣ್ಣನ್ನ ಸೇರಿದಾಗ ಸಿಕ್ಕಿಬಿದ್ರೆ ಅವನ ಹಣೆಯ ಮೇಲೆ ಭಗದ ಚಿಹ್ನೆಯನ್ನ ಒತ್ತಿ ಕಳಿಸ್ಬಿಡ್ತಾ ಇದ್ರು ಅವನು ಇಡೀ ಇದನ್ನ ಮರೆ ಮಾಡ್ಕೋಬೇಕಷ್ಟೇ ಬೇರೆ ದಾರಿನೇ ಇಲ್ಲ ಆ ಪದ್ಧತಿ ಕ್ರಿಶ್ಚಿಯನ್ರಲ್ಲಿಯೂ ಇತ್ತು ನೆಥಾನಿಯಲ್ ಹಾರ್ನ್ ಅಂತ ಹೇಳಿ ಒಬ್ಬ ಪಾಶ್ಚಾತ್ಯ ಸಾಹಿತಿ ಕ್ರಿಶ್ಚಿಯನ್ರಲ್ಲಿ ಈ ತರಹದಿತ್ತು ಅಂತ ಹೇಳಿ ಅವನು ಬರೀತಾನೆ ಅದರಿಂದಾಗಿ ಅವನನ್ನು ಬಿಡಬೇಕು ಈ ಹಿನ್ನೆಲೆಯಲ್ಲಿ ಬ್ರಾಹ್ಮಣನಿಗೇನೆ ಶಿಕ್ಷೆ ಕೊಡಬೇಕು ಅಂತ ಇರೋದು ತಪ್ಪು ಮಾಡಿದರೆ ಅಂಥದ್ದು ಬ್ರಾಹ್ಮಣರಲ್ಲ ಬ್ರಹ್ಮಜ್ಞಾನಿಯಲ್ಲ ನೀತಿಯಿಂದ ನಡೆಯಲಿಲ್ಲ ಅವ್ರನ್ನ ಕೊಂದರೆ ಪಾಪ ಬರುತ್ತೆ ಬರೋಲ್ಲ ಅಂತ ಹೇಳ್ತಾಳೆ ಇನ್ನು ಇನ್ನು ಅನೇಕ ಶಿಕ್ಷೆಯ ರೀತಿಯನ್ನು ಹೇಳುತ್ತಾಳೆ ಯಾರಿಗೆ ಶಿಕ್ಷೆ ಕೊಡಬೇಕು ಯಾರು ಕೊಡಬಾರದು ಅಂತ ಹೇಳಿ ಪ್ರಾಡ್ವಿವಾಕ ಪ್ರಾಡ್ವಿವಾಕ ಅಂದರೆ ನ್ಯಾಯಾಧೀಶರು ಆಮೇಲೆ ಕೂಟ ಸಾಕ್ಷಿ ಎಲ್ಲ ಇನ್ನೂ ಏನೇನೋ ಬರುತ್ತೆ ದ್ರೌಪದಿಯ ನೀತಿಶಾಸ್ತ್ರದ ಹಿನ್ನೆಲೆ ಬಹಳ ವಿಸ್ತಾರವಾಗಿ ಇದೆ അത നോടോണ നാളെ മുൻസോണ കൃഷ്ണർപ്പണമസ്